ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲ್ಚರ್ ಚಾಂಪಿಯನ್ಸ್ ನ ಕಲ್ಚರ್ ಆಕಳಿಸ್ತ ಕೂತ ಕಂದ ಮಗು ಹಾಲುಗಲ್ಲದ ನಗು ತರಿಸೋ ಶೋನೆ ನಮ್ಮ ಕಾಮಿಡಿ ಕ್ಲಬ್ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಹೆಂಗೆಂಗೋ ಮಾತಾಡಿದ್ರೆ ನಗು ಬರಲ್ಲ ನಗಿಸೋಕೆ ಬೇಕು ಕಲೆ ಅಂತ ತಮ್ಮ ನಗುವಿನ ಸೆಲೆ ಹೊತ್ತು ತರ್ತಾ ಇದ್ದಾರೆ ನಮ್ಮ ರಾಘವೇಂದ್ರ ಆಚಾರ್ಯ ಈ ಕೋವಿಡ್ ಬಂದ ಮೇಲಿಂದ ನಾನೊಂದು ವಿಷಯ ಗಮನಿಸ್ಲತ್ತೀನಿ ರೀ ಏನಂತಂದರೆ ಈ ಹಿಂದಿನ ಕಾಲದಾಗೆಲ್ಲ ಹಿರಿಯರು ನಮಗೆಲ್ಲ ಹೇಳ್ಬಿಟ್ರಲ್ಲ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ಭಾಳ ಶ್ರೇಷ್ಠ ಇದನ್ನು ಹಾಳು ಮಾಡ್ಕೋಬಾರ್ದು ಅಂತ ಇದನ್ನೆಲ್ಲ ನಾವೆಲ್ಲ ಎಷ್ಟು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿವಂದ್ರೆ ನಮಗೇನಾದರೂ ಆಯಿತು ಅಂದರೆ ಅಂದರೆ ಮನುಷ್ಯರಿಗೆ ಆಯಿತು ಅಂದರೆ ಅದನ್ನು ಇಡೀ ಜಗತ್ತಿಗೆ ಆಗಿದ್ದ ಸಮಸ್ಯೆ ಅಂತಂದು ಭಾವಿಸೋಕ್ಕೆ ಶುರು ಮಾಡೀವಿ ನಾವು ಫಾರ್ ಎಕ್ಸಾಂಪಲ್ ಕೋವಿಡ್ ಬಂತು ನೋಡ್ರಿ ಕೋವಿಡ್ ಬಂದಾಗ ಏನಾಯ್ತು ಮೀಡಿಯಾದಾಗ ನೋಡಿರಿ ಟೈಟಲ್ಗಳು ಹೆಂಗೆ ಇರ್ತಿದ್ವು ಹೆಡ್ಡಿಂಗ್ಗಳು ಕೋವಿಡ್ ಬೆಚ್ಚಿ ಬಿದ್ದ ಜಗತ್ತು ಅಂತ ಕೋವಿಡ್ ಬೆಚ್ಚಿ ಬಿದ್ದ ಜಗತ್ತು ನನಗನ್ನಿಸ್ತಿತ್ತು ಕೋವಿಡ್ ಬಂದು ಜಗತ್ತೇನು ಬೆಚ್ಚಿ ಬಿದ್ದಿಲ್ಲ ಹೌದಾ ಬರೀ ಮನುಷ್ಯರಷ್ಟೇ ಬೆಚ್ಚಿ ಬಿದ್ದಾರೆ ಕೋವಿಡ್ ಬಂದು ಬೇಕಾದ್ರೆ ಯಾವುದೇ ಪ್ರಾಣಿಗಳ್ನ ನೋಡ್ರಿ ಅವ್ಕೆ ಕೋವಿಡ್ ಬಂದದಂತನೂ ಗೊತ್ತಿಲ್ಲ ಹೋಗ್ಯದಂತನೂ ಗೊತ್ತಿಲ್ಲ ಮೂರನೇ ಅಲೆ ಅಂತನೂ ಗೊತ್ತಿಲ್ಲ ಆದರೆ ನಾವೇನಂದ್ರೆ ಜಗತ್ತುಕ್ಕೆ ಬೆಚ್ಚಿ ಬಿದ್ದದ ಕೋವಿಡ್ ಅಂತಂದು ನಾನು ಅದೇ ಗಮನಿಸಿದೆ ಏನಂದರೆ ನಮ್ಮ ಮನೆ ಮುಂದೆ ಒಂದು ಎರಡು ನಾಯಿ ಇದ್ದವ್ರೆ ಬೀದಿ ನಾಯಿಗಳು ಅವ್ಕೇನಪ್ಪ ಜಿ ಡಿ ಪಿ ಕುಸಿದದ ಜಿ ಡಿ ಪಿ ಹೆಚ್ಚಾಗಬೇಕು ಅದು ಟೆನ್ಷನ್ ಇಲ್ಲ ಮತ್ತಿರೋದು ನೋಡಿದ್ರೆ ಭಾರತದಾಗ ಅದು ಟೆನ್ಷನ್ ಇಲ್ಲ ಕೋವಿಡ್ ಬಂದದಂತಂದು ಅವು ಬೆಚ್ಚಿ ಬಿದ್ದಿಲ್ಲ ಅವೇನಂದ್ರೆ ನಮ್ಮ ಮನೆ ಒಂದು ಮಾರುತಿ ಕಾರ್ ಅದ್ರೆ ಹೆಳೆದು ಕೆಟ್ಟು ನಿಂತಿರೋದು ದಿವಸ ಅದರೊಳಗೆ ಮಕ್ಕೋತಾವು ಆರಾಮಾಗಿ ನಿಶ್ಚಿಂತೆಯಿಂದ ನಾನು ಗಮನಿಸಿದ್ದೇನೆಂದರೆ ಕೋವಿಡ್ ಇಂದ ಯಾವಾಗ ಬೆಚ್ಚು ಒಂದು ಸರಿ ಬೆಚ್ಚು ಬಿದ್ದಿದ್ವು ಅಂದರೆ ಯಾವಾಗ ನಾವು ಹೋದ ವರ್ಷ ಎಲ್ಲರೂ ರೋಡಾಗಿ ನಿಂತ್ಕೊಂಡು ಈ ತಟ್ಟಿ ಜಾಂಗಡಿ ಬಾರಿಸಿದ್ವಲ್ಲ ಡಂಡ ಡಂಡ್ ಡಂಡ್ ಡಂಡಣ್ ಅಂತ ಅವಾಗ ಒಂದೇ ಕೋವಿಡ್ ಇಂದ ಬೆಚ್ಚಿ ಬಿದ್ದಿದ್ವಿ ಪಾಪವು ಅವು ಕಾರಿಂದ ಎಗ್ರಿ ಎಲ್ಲ ಕಡೆ ಹೋಗ್ತಾವೆ ಮಂದಿ ಬಾರಿಸ್ಲಗತ್ತರ ಫುಲ್ ಇದನ್ನ ನೋಡಿದಾಗ ಅನಿಸ್ತದೆ ನನಗೆ ಸುಮ್ಮನೆ ಮಾನವ ಜನ್ಮ ದೊಡ್ಡದಂತ ನಾವು ಯಾಕಂದ ಕೋತೀವಂತ ಪ್ರಾಣಿಗಳ ಜನ್ಮ ಇನ್ನು ಮಾ ಮನುಷ್ಯ ಮಂಗನಿಂದ ಮಾನವ ಅಲ್ಲ ಮಾನವನಿಂದ ಮಂಗಾಗ್ಬಿಡ್ಬೇಕು ರೀ ಮಸ್ತ್ ಜಾತಿ ವ್ಯವಸ್ಥೆ ಗೀತಿ ವ್ಯವಸ್ಥೆ ಇರಲ್ಲ ಬರೀ ಕೋತಿ ವ್ಯವಸ್ಥೆ ಇರ್ತದಷ್ಟೇ ಅಲ್ಲಿ ನೋಡ್ರಿ ಎಮ್ಮಿ ಇರ್ತಾವ ಎಮ್ಮಿ ಎಮ್ಮಿ ನೋಡಿದಾಗ ನನಗೆ ಹೊಟ್ಟೆ ಕಿಚ್ಚಾಗ್ತದೆ ಎಷ್ಟು ಆರಾಮೋ ಇವು ಎಮ್ಮಿ ಅಂತಂದು ಯಾಕೆ ಹೇಳ್ರಿ ಏನೂ ಗೊತ್ತಿಲ್ಲ ಇತಿಹಾಸ ಪ್ರಜ್ಞೆ ಇಲ್ಲ ದೇಶದಾಗ ಏನು ನಡ್ದದ ಅಂತಂದು ಗೊತ್ತಿರೋದಿಲ್ಲ ಅವರು ಬ್ರಿಟಿಷರು ಭಾರತಕ್ಕೆ ಬಂದಿದ್ರು ಅನ್ನೋದು ಐಡಿಯಾ ಇಲ್ಲ ಅವ್ಕೆ ಬ್ರಿಟಿಷರು ಭಾರತಕ್ಕೆ ಅಂತ ಅಂತನೂ ಐಡಿಯಾ ಇಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಅಂತನೂ ಐಡಿಯಾ ಇಲ್ಲ ಬರಲಿ ನಮ್ಮ ಎಮ್ಮೆ ಮುಂದೆ ಇಂಡಿಯನ್ ಎ ಮುಂದೆ ಅವ್ನು ಡೊನಾಲ್ಡ್ ಟ್ರಂಪ್ ಬರಲಿ ನೋಡೋಣ ಸ್ಟೈಲಾಗಿ ಹಾಂ ಅವು ಬಂದರೆ ಏನಿಲ್ಲ ಸುಮ್ಮನೆ ಬಾಯಿ ತಿನ್ಕೊತ ಹಿಂಗೆ ಅಡ್ಡಾಡ್ಸ್ಕೊಂಡು ಬರ್ತಿರ್ತದೆ ಅವ್ನು ಟ್ರಂಪ್ ಅಂತ ಕೇರ್ ಮಾಡೋದಿಲ್ಲ ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸ್ತಿರ್ತದ ಮನುಷ್ಯರು ಇದೆಯಲ್ಲ ನಮಗೆ ಒಣ ಚಿಂತೆ ನೂರ ಎಂಟು ಚಿಂತೆ ನಮ್ಗೆ ರಾಜಕೀಯದ ಚಿಂತೆ ರೋಗಗಳ ಚಿಂತೆ ಯಾವ ಲೆವೆಲಿಗೆ ಅಂತಂದ್ರೆ ನಮ್ಮದಲ್ಲದ ವಿಷಯಗಳ ಬಗ್ಗೆಯೂ ನಾವು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಟಿವಿ ಸ್ವಲ್ಪ ದಿವಸದಿಂದ ಒಂದು ವರ್ಷದ ಹಿಂದೆ ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ ಊರಾಗಿದ್ದಾನೆ ಖಾಲಿ ಕೂತಾನೆ ಮನುಷ್ಯ ಅವಾಗ ಫೋನ್ ಮಾಡಿ ನಾನಂದೆ ಏನಪ್ಪ ಹೆಂಗಿದ್ಯಪ್ಪ ಆರಾಮಿದ್ಯೇನು ಅಂತಂದೆ ಅಂದ ತಕ್ಷಣ ಅವಂದ ಏನು ಆರಾಮ್ ಬಿಡೋಣ ಸಾಕಾಯಿಬಿಟ್ಟದ ಲೈಫು ಏನು ಏ ಉಪೇಗಿಲ್ ಲೈಫ್ ಅಂದ ನಾನಂದೆ ಯಾಕೆ ಹೋಗಿ ಏನಾಯಿತು ಅಂತಂದು ಅವಂದ ಸಿಟ್ಟಿಗೆ ಅಂದ ಮತ್ತು ಏನಪ್ಪ ಈ ಅಮೇರಿಕದವರೆಲ್ಲ ಸೇರಿ ನಮ್ಮ ಟ್ರಂಪ್ನ ಸೋಲ್ಸಿಟ್ರಲ್ಲ ಅಂತ ಅಮೇರಿಕದವ್ರು ಸೇರಿ ನಮ್ಮ ಟ್ರಂಪ್ನ ಸೋಲ್ಸಿಟ್ರು ಅಂತ ಏನು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೇ ನಮಗೆ ಆ ಲೆವೆಲಿಗೆ ನಾವೆಲ್ಲರೂ ಹೇಳ್ತಾರಲ್ಲ ಟ್ರಂಪ್ ಬಗ್ಗೆ ಭಾರತದವರಿಗೆ ಭಾಳ ಒಲವದ ಅಥವಾ ವಿರೋಧ ಅದ ಅಂತಂದು ನಾ ಗಮನಿಸಿದ್ದು ಎಲ್ಲ ವಿರೋಧಿಸ್ತಾರಲ್ಲ ಅವ್ರಿಗಿಂತ ಜಾಸ್ತಿ ಅಭಿಮಾನಿಗಳು ನಮ್ಮ ದೇಶದಾಗಿದ್ದಾರೆ ನೀವು ನೋಡ್ರಿ ಅಮೆರಿಕದಾಗ ಅವನಿಗೆ ಅಭಿಮಾನಿಗಳು ಇರ್ಬೋದು ಆದರೆ ಅಮೆರಿಕದಾಗ ಟ್ರಂಪ್ ಒಂದು ಗುಡಿ ಸಿಗೋದಿಲ್ಲ ನಿಮಗೆ ನಮ್ಮ ಇಂಡ್ಯಾದಾಗ ಒಬ್ಬ ಗುಡಿ ಕಟ್ಟಾನೆ ಆಂಧ್ರ ಪ್ರದೇಶದಾಗ ಕರೆ ಒಂದ್ರೆ ನಡೆದಿರೋದು ಇದು ಗುಡಿ ಕಟ್ಟಿ ಅದಕ್ಕೆ ದಿವಸ ಬೆಳಗ್ಗೆದ್ದ ಆ ಮೂರ್ತಿಗೆ ಮಂಗಳಾರತಿ ಫಲಪುಷ್ಪಾರ್ಚನೆ ನೈವೇದ್ಯ ಮಾಡಿ ಮಂದಿಗೆ ಹಂಚುತ್ತಿದ್ದ ಯಾವ ಲೆವೆಲಿಗೆ ಟ್ರಂಪ್ ಪ್ರೀತಿ ಇತ್ತಂದ್ರೆ ಅವನಿಗೆ ಲಾಸ್ಟ್ ಇಯರ್ ಟ್ರಂಪ್ಗೆ ಕೋವಿಡ್ ಬಂತು ಅಂತಂದು ಅವನು ಮನಸ್ಸಿಗೆ ಹಚ್ಕೊಂಡು ಸತ್ತೋಗ್ಬಿಟ್ಟ ಇದನ್ನೆಲ್ಲ ನೋಡಿ ನನಗನ್ನಿಸ್ತಿತ್ತು ನಾನು ಮೀಡ್ಯಾದಾಗಿದ್ದೆ ಇಲ್ಲಿ ಬಿಡ್ಲೇ ರಾಜಕಾರಣಿಗಳೆಲ್ಲ ಒಂದೇ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿದ್ದೆ ಅದು ಬಿಡಪ್ಪ ಮತ್ತೆ ಭಾಳ ದಿವಸ ಆಯಿತು ಅಪ್ಪ ಅಮ್ಮನ ಭೇಟಿಯಾಗಿಲ್ಲ ಹೆಂಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂದೆ ಅದಕ್ಕೆ ಅವಂದ ಏಯ್ ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾನು ನಾನಂತಂದು ಈ ಲೆವೆಲಿಗೆ ತಲೆ ಕೆಡಿಸಿ ಇವರು ಟ್ರಂಪ್ ನಾನು ಇದು ಟ್ರಂಪ್ ಬಂದಾಗಿಂದ ಒಂದು ಗಮನಿಸ್ಲಿಗತ್ತೀನಿ ರೀ ಏನಂತಂದರೆ ಈ ಅವನ ವಿರೋಧಿಗಳು ಭಾಳ ಬಂದಿದ್ದಾರೆ ಭಾರತದಾಗ ಲಾಸ್ಟ್ ಇಯರ್ ಟ್ರಂಪ್ ಬಂದಿದ್ದ ನೋಡಿದ್ರೆ ಬಂದ ತಕ್ಷಣ ಟ್ರಂಪ್ ಗೋ ಬ್ಯಾಕ್ ಟ್ರಂಪ್ ಗೋ ಬ್ಯಾಕ್ ಅಂತೆಲ್ಲ ಎಲ್ಲರೂ ಎರಡು ಎರಡು ಮೂರು ವರ್ಷದ ಹಿಂದೆ ಬಂದಾಗ ಎಲ್ಲರೂ ಹಾಕಲಿಕ್ಕತ್ತಿದ್ರು ಗಾಡಿ ಮೇಲೆ ಎಲ್ಲ ಕಡೆ ಬರಹಗಳನ್ನ ಹಾಕಿ ಅದನ್ನು ಫೋಟೋವನ್ನೆಲ್ಲ ಪೋಸ್ಟ್ ಮಾಡ್ತಿದ್ರು ಟ್ರಂಪ್ ಗೋ ಬ್ಯಾಕ್ ಅಂತ ಫೇಸ್ಬುಕ್ ಈಸ್ಬುಕ್ಕಾಗಿ ಹಾಕ್ತಿದ್ರು ನಾನು ನೋಡ್ತೀನಿ ಊರಾಗ ನಮ್ಮ ದೋಸ್ತ ಬೋನ್ ಹಾಕ್ಯಾನ ಟ್ರಂಪ್ ಗೋ ಬ್ಯಾಕ್ ಅಂತ ಅದೊಂದು ಗಾಡಿ ಮೇಲೆ ಬರೆದಿದ್ದು ಫೋಟೋನ ಫೇಸ್ಬುಕ್ಗೆ ಹಾಕ್ಯಾನ ನಾನು ಅಂದ್ಕೊಂಡೆ ಮಗನೇ ಟ್ರಂಪ್ ಗೋ ಬ್ಯಾಕ್ ಅಂತ ನೀನು ಬರೆದಿರೋದು ಕೊಪ್ಪಳ ಜಿಲ್ಲಾ ಕುಷ್ಟಿಗಿ ತಾಲೂಕು ನಿಡಿಶೇಷಿ ಗ್ರಾಮದ ಅಂಗನವಾಡಿ ಕಟ್ಟಡದ ಹಿಂಭಾಗದಾಗ ಹೌದಾ ಅಲ್ಲಿ ಏನು ಎರಡೆರಡು ಕಿಲೋಮೀಟರ್ ಬರೇ ಮುಳ್ಳು ಕಂಟೆವ ನೀನು ಬರೆದಿದ್ದು ಓದಕ್ಕೆ ಟ್ರಂಪ್ ಯಾಕೆ ಇಲ್ಲಿಗೆ ಬರ್ತಾನೆ ಬೆಳಗ್ಗೆ ಟಾಯ್ಲೆಟ್ಗೆ ಹೋಗೋರು ಅಷ್ಟೇ ಬರ್ತಾರೆ ಅಲ್ಲಿ ಒಂದು ವೇಳೆ ಟ್ರಂಪ್ ಏನನ ತಂಬಿಗೆ ತೊಗೊಂಡು ಬಂದ ಅಂದರೆ ನಿಮ್ಮ ಊರಿಗೆ ನೋಡ್ತಾನೆ ಅಷ್ಟೇ ಟ್ರಂಪ್ ಗೋ ಬ್ಯಾಕ್ ಅಂತಂದು ಒಣ ಚಿಂತೆ ನಮಗೆ ಬರೀ ಅಂದರೆ ಯಾವ ರಾಜ್ಯ ಯಾವ ದೇಶ ನಮ್ಮದು ಎದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಗೊತ್ತಾಗಲ್ತು ಈಗ ತಲೆ ಕೆಡಿಸ್ಕೊಳಕ್ಕೆ ಒಂದು ಎರಡು ಮೂರು ವರ್ಷದಿಂದ ಹೊಸ ಕಾರಣ ಸಿಕ್ಬಿಟ್ಟದ್ದು ಯಾವುದು ಹೇಳ್ರೆ ಕೋವಿಡ್ ಹೌದಾ ನಮ್ಮ ಮೀಡಿಯಾಗಳಂತೂ ಎಷ್ಟು ಹೆದ್ರಿ ಎದರಿಸಿ ಸಾಯಿಸ್ಬಿಡ್ತಾವೆ ನಮ್ಮನ್ನಂದರೆ ಕನ್ಫ್ಯೂಸ್ ಮಾಡಿಬಿಡ್ತಾವ ಒಂದೇ ಸರಿಗೆ ಯಾವುದೋ ಚಾನಲ್ ಆನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಧೈರ್ಯ ತುಂಬ್ತಾರೆ ಅವರೇ ಕೋವಿಡ್ ಭಯ ಬೇಡ ಮುಂಜಾಗ್ರತೆ ಇರಲಿ ಹಂಗಂದ ತಕ್ಷಣ ಅಪ್ಪ ಭಯ ಪಡೋದು ಬೇಡಪ್ಪ ಅಂತಕ್ಷಣ ನೆಕ್ಸ್ಟ್ ಡೇ ರಣರಕ್ಕಸ ಮಹಾಮಾರಿಗೆ ಮಾನವ ಕುಲವೇ ಮಟಾಶ್ ಅಂತದ್ದು ಅಲ್ಲೋ ಮರೆ ಎಂಥ ಬರಿ ಟೆನ್ಷನ್ ಫುಲ್ಲು ನೆಗೆಟಿವ್ ಕೋವಿಡ್ ಬಗ್ಗೆ ನೆಗೆಟಿವಿಟಿ ಎಲ್ಲ ತುಂಬಿಟ್ಟದ ಹೌದಾ ಆದರೆ ಅದ್ರಾಗೆ ನನಗೆ ಒಂದು ಪಾಸಿಟಿವ್ ಕಾಣಿಸ್ತು ಒಂದು ಗುಣಾತ್ಮಕ ಸಂಗತಿ ಕಾಣಿತು ಕೋವಿಡ್ ಬಗ್ಗೆ ಅಂದ್ರೆ ಹೆಸರು ಭಾಳ ಚಂದ ಕೋವಿಡ್ದು ಕೋವಿಡ್ ಹೆಸರು ಎಷ್ಟು ಚಂದದ ನೋಡಿರಿ ಕೋವಿಡ್ ನೈನ್ಟೀನ್ ಏನು ಕೋಟ್ ಹಾಕೊಂಡು ಬಂದದೇನಪ್ಪ ಅನ್ಸುತ್ತೆ ಕೋಟ್ ಹಾಕೊಂಡು ಬಂದದೇನು ಅವಾಗ ಹೇಳ್ತಿದ್ರಲ್ಲ ಸಾರ್ಸ್ ಕೋವಿಡ್ ನೈನ್ಟೀನ್ ಬರಲಾಗ್ತದ ಹೌದಾ ಕೋವಿಡ್ ಅಂದ್ರೆ ಏನು ಬಿ ಎಮ್ ಡಬ್ಲ್ಯೂ ಕಾರಾಗಿ ಬರ್ತದೇನೋ ಅಂತಂದು ನೋಡಿದ ನೋಡಿದ್ಮೇಲೆ ಒಂದು ಖಾತ್ರಿ ಆಯ್ತು ಏನಂದರೆ ರೋಗಗಳಿಗೆ ಚಲೋ ಹೆಸರಿರಬೇಕು ಅಂತ ರೋಗಗಳಿಗೆ ಹೆಚ್ ಒನ್ ಒನ್ ಹೆಂಗದ್ರಿ ಸ್ಯಾಮ್ಸಂಗ್ದು ಯಾವುದೋ ಹೊಸ ಫೋನೇನು ಅಂತ ಕೇಳಿದ್ರೆ ಒಂದೊಂದು ರೋಗಗಳು ಇರ್ತಾವ ಅವನು ಇಂಗ್ಲೀಷಾಗ ಹೇಳಿದ್ರಷ್ಟೇ ಚಂದ ಕಾಣಿಸ್ತದೆ ನಮ್ಮ ಭಾಷೆದಾಗ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸ್ವೈನ್ ಫ್ಲೂ ಯಾರಿಗಾದ್ರು ಹೇಳ್ರಿ ಏನಾಗಿತ್ತು ಸ್ವೈನ್ ಫ್ಲೂ ಬಂದಿತ್ತಣ ಅಂತ ಅಂದ ತಕ್ಷಣ ಏ ಚೇ ಚೆ ಚೆ ಸ್ವಲ್ಪ ರೆಸ್ಟ್ ಮಾಡಪ್ಪ ಟೇಕ್ ರೆಸ್ಟ್ ಅಂತಂದು ಅಂತೀವಿ ಅದೇ ಅವ್ನು ಕನ್ನಡದಾಗ ಹೇಳಿ ಏನಾಗಿತ್ತೋ ತಮ್ಮ ಅಂತ ಅದ ಅಣ್ಣ ಹಂದಿ ಜ್ವರ ಬಂದಿತ್ತಪ್ಪ ಅಂತಂದು ಇಮಿಡಿಯೇಟ್ಲಿ ಅಂತಾರೆ ಏನು ಲೇ ಕೊಡೋದು ಗಟ್ರ ಹತ್ರ ಬಿದ್ದಿದ್ದೆ ಏನು ನೀನು ಅಂತ ಹೌದು ಚಲೋ ಅನ್ಸೋದಿಲ್ಲ ನಮ್ಮ ಭಾಷೆ ತನಗೆ ಬಂದ ತಕ್ಷಣ ಇನ್ನೊಂದು ಯಾವುದು ಅಂತಂದ್ರೆ ನನಗೆ ಒಂದು ಅಂದ್ರೆ ಯಾವುದೇ ರೋಗಗಳ ಹೆಸರು ಇಂಗ್ಲೀಷ್ ಆಗಿದ್ರೆ ನಮ್ಗೆ ಯಾಕೋ ಫ್ಯಾನ್ಸಿ ಅನಿಸ್ತದೆ ನಮಗೆ ಲೋಕಲೈಸ್ ಆದ ತಕ್ಷಣ ಏನು ಅಷ್ಟು ಅದ್ರ ಬಗ್ಗೆ ತೀವ್ರತೆ ಬರೋದಿಲ್ಲ ಯಾವುದು ಅಂತಂದರೆ ನೀವು ಕೇಳಿ ನೋಡ್ರಿ ಇಂಗ್ಲೀಷ್ ಏನೋಪ್ಪ ಅಂಕಲ್ ಎಷ್ಟು ಚಲೋ ಇದ್ರು ಹೋಗಿಬಿಟ್ರೆ ಏನಾಗಿತ್ತು ಅಂಕಲಿಗೆ ಅಂತ ಕೇಳ್ರಿ ಅವ ಹೇಳ್ತಾನೆ ಏನಿಲ್ಲ ಅಣ್ಣ ಅವರಿಗೆ ಪಾಪ ಕಾರ್ಡಿಯೋ ವ್ಯಾಸ್ಕುಲರ್ ಇನ್ಫ್ರೆಕ್ಷನ್ ಆಗಿ ಹೋಗ್ಬಿಟ್ರು ಅವರು ಒಂದು ಅದೇ ಅವ್ನು ಕನ್ನಡದಾಗ ಹೇಳಿ ಅಚ್ಚ ಕನ್ನಡದಾಗ ಏನಾಗಿತ್ತು ಅಪ್ಪ ಯಾಕೆ ಸತ್ತರ ನೆಮ್ಮಪ್ಪ ಅಂತಂದು ಏನಿಲ್ಲಣ್ಣ ಭಾಳ ಮನಸ್ಸಿಗೆ ಹೆಚ್ಚಿಕೊಂಡು ಎದೆ ಹಿಡ್ಕೊಂಡು ಸತ್ತದವ ಅಂತಂದು ಎರಡೂ ಒಂದ ಹಂಗಂದ ತಕ್ಷಣ ನಮಗನಿಸ್ತದೆ ಸತ್ತಿದ್ದ ಚೊಲಾ ಚಳ ಮಗ ಈ ಬೆಂಗಳೂರಿಗೆ ಬಂದ ಮೇಲೆ ಮನುಷ್ಯ ತನ್ನ ಜೀವನದಾಗ ಭಾಳಷ್ಟು ಪಾಠಗಳನ್ನ ಕಲಿತಾನೆ ಅವ್ನು ಪಾಠ ಕಲಿತಾನೆ ಅನ್ನೋದಕ್ಕಿಂತ ಬೆಂಗಳೂರು ಅವನಿಗೆ ಪಾಠ ಕಲಿಸ್ತದೆ ತನ್ನ ಗುಣಗಳಿಂದ ನಾನು ಬೆಂಗಳೂರಿಂದ ಕಲ್ತಿದ್ದ ಪಾಠ ಏನು ಅಂತಂದರೆ ನಾನು ಕರವಂದ್ರೆ ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ ಅಂತ ಪಾಠ ಕಲಿತೆ ನಾನು ಹೌದಾ ಈ ಎಲ್ಲರಿಗೂ ನಮಗೆಲ್ಲ ಏನು ಫೀಲಿಂಗ್ ಇರ್ತದಂದ್ರೆ ನಾ ಭಾಳ ಅಂತಂದು ಅಂದ್ಕೊಂಡಿರ್ತೀವಿ ಆಹಾಹಾ ನನ್ನನ್ನು ಪುಡದ ಪಡೆದ ಈ ಭೂಮಿಯ ಧನ್ಯ ಅನ್ನೋ ಫೀಲಿಂಗ್ ಇರ್ತೀವಿ ನಾವು ಆದರೆ ಬೆಂಗಳೂರಾಗ ನಾನು ಒಳ್ಳೆಯವನಲ್ಲ ಅಂತ ಯಾವಾಗ ಗೊತ್ತಾಯಿತು ಅಂದರೆ ಬೆಂಗಳೂರಿನ ಟ್ರಾಫಿಕ್ ನೋಡಿದ ಮೇಲೆ ಯಾಕೆ ನೋಡ್ರಿ ಬೆಂಗಳೂರಿನ ಟ್ರಾಫಿಕ್ ಅದಲ್ಲ ನಮ್ಮದೆಲ್ಲ ದುರ್ಗುಣಗಳನ್ನು ಹೊರಗೆ ತಂದು ತೋರಿಸ್ತದೆ ಏನಾಯ್ತು ಅಂತ ಹೇಳ್ತೀನಿ ಒಂದೆರಡು ವರ್ಷದಿಂದ ನಾನು ಮತ್ತು ನನ್ನ ಫ್ರೆಂಡು ಒಂದು ಸಿನಿಮಾ ನೋಡ್ಬೇಕಂತಂದು ಹೊಂಟಿದ್ವಿ ಒಂದು ಸಿನಿಮಾ ನೋಡ್ಬೇಕಂತಂದು ಹೋಗ್ಲಿಕ್ಕತ್ತೀವಿ ಇನ್ನೇನು ಸ್ವಲ್ಪ ಹೊತ್ತಿಗೆ ನಮ್ಮ ಥಿಯೇಟ್ರ್ ಬರ್ತದ ಅಂತಂದು ವೆಯ್ಟ್ ಮಾಡ್ಲಾಕತ್ತೀವಿ ಬಂದು ರೀಚ್ ಆದ್ವಿ ರೀಚ್ ಅನ್ನೋದ್ರಾಗ ಟ್ರಾಫಿಕ್ ಜಾಮ್ ಆಗ್ಬಿಡ್ತು ಫುಲ್ ಟ್ರಾಫಿಕ್ ಜಾಮ್ ಆಯಿತು ಆ ತಕ್ಷಣ ಗೊತ್ತಲ್ಲ ಬೆಂಗಳೂರ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಹೆಂಗೆ ಆಗ್ತದೆ ಆಫೀಸ್ಗೆ ಹೋಗೋರು ಏರ್ಪೋರ್ಟಿಗೆ ಹೋಗೋರು ಸಾಲಿಗೆ ಹೋಗೋರು ಎಲ್ಲರೂ ಫುಲ್ ಹಾರ್ ಹೊಡಿಯೋದು ಎಲ್ಲರೂ ಒದರಾಡೋದು ಜೋರು ಜೋರ ಹಾರ್ನ್ ನೋಡೋದು ಗದ್ಲ ಮಾಡೋದು ಶುರುವಾಗಿತ್ತು ಜಂಗೆ ಟೆನ್ಷನ್ ಅರೇ ಸಿನಿಮಾ ಶುರುವಾಗಿದ್ದದಪ್ಪ ಮಿಸ್ ಆಗ್ಬಿಡ್ತದಲ್ಲ ಅಂತ ಟೆನ್ಷನ್ ಆಗಿದ್ದಾಗ ಟ್ರಾಫಿಕ್ ಪೊಲೀಸ್ ಬಂದು ಅವ್ನಿಗೆ ಕೇಳಿದ್ವಿ ನಾವು ಎದಕ್ಕೆ ನಿಂದಿರ್ಸಿರಿ ಟ್ರಾಫಿಕ್ ಅಂತ ಅವಾಗ ಅವ ಹೇಳ್ದ ಸರ್ ಒಬ್ಬ ದೊಡ್ಡ ರಾಜಕಾರಣಿ ಬರಲಗತ್ತಾರೆ ಅದಕ್ಕೆ ಟ್ರಾಫಿಕ್ ಬ್ಲಾಕ್ ಮಾಡಿವಿ ಅಂತಂದು ರಾಜಕಾರಣಿ ಬರಲಗತ್ತೀವಿ ಎಲ್ಲರೂ ಬೈಕೊಳಕ್ಕೆ ಶುರು ಮಾಡಿದ್ರೆ ರಾಜಕಾರಣಿನ ಈ ರಾಜಕಾರಣಿಗಳೇ ಹಿಂಗೆ ಇವ್ರು ಕೇರೆ ಮಾಡಲ್ಲ ಅಂತ ಆದರೆ ನಾನು ಬೈಕೊಳಕ್ಕೆ ಹೋಗಲಿಲ್ಲ ರಾಜಕಾರಣಿಗೆ ಯಾಕಂದರೆ ನನಗೆ ಆ ರಾಜಕಾರಣಿ ಯಾರು ಅಂತಂದು ಭಾಳ ಹತ್ತಿರದಿಂದ ನೋಡಿ ನಾನು ಭಾಳ ಒಳ್ಳೆ ಮನುಷ್ಯ ಅವನು ಯಾವ ಲೆವೆಲಿಗೆ ಒಳ್ಳೆ ಮನುಷ್ಯ ಅಂತಂದರೆ ಅವ್ನಿಗೆ ಈ ಪಾಪ ಬಡವ್ರಿಗೆ ಕಷ್ಟನೇ ನೋಡ್ಲಿಕ್ಕೆ ಬರಲ್ಲ ಆಗಲ್ಲ ಅವನಿಗೆ ನೋಡ್ಲಿಕ್ಕೆ ಅದಕ್ಕೆ ಅವ್ನು ಯಾರು ಕಷ್ಟವೂ ನೋಡೋಕ್ಕೆ ಹೋಗೋಲ್ಲ ಅಂತ ರಾಜಕಾರಣಿ ಅವನು ಸೊ ನಾವು ಅಂದ್ಕೊಂಡ್ವಿ ಇನ್ನು ಅವನು ಬರೋದ್ರಾಗ ಬರೋದ್ರಾಗ ಮುಗ್ದೋಯಿತು ನಮ್ಮದು ಸಿನಿಮಾನೇ ಮುಗಿದೋಗ್ತದ್ಲಿ ಅಂತಂದು ಬ್ಯಾಸರದಾಗ ಇದ್ವಿ ಅಷ್ಟೊತ್ತಿಗೆ ಅದು ಎಲ್ಲಿತ್ತು ಏನರ ಟ್ರಾಫಿಕ್ಕಾಗ ಸಡನ್ನಾಗಿ ಟೊಯ್ ಅಂತಂದು ಸೌಂಡ್ ಮಾಡ್ಕೊಂಡು ಒಂದು ಆ್ಯಂಬುಲೆನ್ಸ್ ಬಂತು ಆ್ಯಂಬುಲೆನ್ಸ್ ಬಹುಶಃ ಗೊತ್ತಿ ಇಲ್ದವ್ರಿಗೆ ಗೊತ್ತಿರಲ್ಲ ಇದು ಆ್ಯಂಬುಲೆನ್ಸ್ ಬಂದರೆ ಏನಾಗ್ತದೆ ಗೊತ್ತಿರಿ ಟ್ರಾಫಿಕ್ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡಿಬಿಡ್ತಾರೆ ನಮ್ಮದು ಮುಂದೆ ಹೋಗ್ಲಿಕ್ಕೆ ಕ್ಲಿಯರ್ ಮಾಡಿಬಿಡ್ತಾರೆ ಅದು ಆ್ಯಂಬುಲೆನ್ಸ್ ಬರ್ಲಕ್ಕತ್ತದ ಟ್ರಾಫಿಕ್ಕಾಗಿ ಸಿಗಬಿದ್ದು ನಮಗೆಲ್ಲ ನಾನು ಹೇಳ್ತೀನಿ ಕರೆ ಹೇಳ್ತೀನಿ ಆ್ಯಂಬುಲೆನ್ಸ್ ನೋಡಿ ಅಷ್ಟು ಖುಷಿ ಅವತ್ತಾಗಿರಲಿಲ್ಲ ಆಗಿರಲಿಲ್ಲ ಲೈಫಾಗಿ ನನಗೆ ಯಾಕಂದರೆ ನಾನು ಆರಾಮಾಗಿ ಸಿನಿಮಾ ಮಿಸ್ ಆಗಿ ಮಿಸ್ ಆಗೋಲ್ಲ ಅದು ಟೊಯ್ ಅಂತ ಬಂದರೆ ನನಗೆ ಏನು ಅನ್ಸಕತ್ತದ ಡ್ರೈವರ್ ಏನಪ್ಪ ಕೊಳಲು ಬಾರ್ಸ್ಕೊಂಡು ಬರ್ಲಕತ್ತ ಅಂತ ಹಿಂದೆ ಕೊಳ್ದು ಕರ್ಸ್ಕೊಂಡು ಬರ್ಲತ್ತಾನೇನಂತಂದು ನೀವು ಹೇಳ್ರಿ ಖರೇ ಹೇಳಿ ಹಂಗೆ ಆಗೋದಿಲ್ಲ ಫ್ರೀ ಆದಾಗ ಆ್ಯಂಬುಲೆನ್ಸ್ ಬಂತು ಅಂದ್ರೆ ಖುಷಿ ಆಗೋದಿಲ್ಲ ಅಪ್ಪ ನಮ್ದು ಟ್ರಾಫಿಕ್ ಕ್ಲಿಯರ್ ಆಗ್ಬಿಡ್ತಪ್ಪ ಅಂತ ಬೆಂಗಳೂರಿಗೆ ಹಂಗಾಗ್ತದೆ ಯಾವು ಅಂತಂದ್ರೆ ಆ ಒಳಗೆ ಆ್ಯಂಬುಲೆನ್ಸಾಗ ಯಾವುದೋ ಹಂಕಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಅಂತಂದು ಒದ್ದಾಳಗತ್ತಾನೆ ನಾವು ಫುಲ್ ಖುಷಿಯಿಂದ ಅವ್ನು ನೋಡ್ಲಗತ್ತೀವಿ ಅಪ್ಪ ಅಂತಂದು ನನಗೆ ಆಶ್ಚರ್ಯ ಅಂದ್ರೆ ಅದಲ್ಲ ನನ್ನ ಗಾಡಿ ಒಬ್ಬ ಒಂದು ದೋಸ್ತ್ ಕೂತಿದ್ದ ದೋಸ್ತ ಅವನು ನನ್ನ ಹಿಂದೆ ಬೆನ್ನಿಗೆ ಹಿಂಗೆ ಹೊಡೆದ ನಾನು ಏನಪ್ಪ ಅಂತ ನೋಡಿದೆ ಅವಂದ ಅಣ್ಣ ಇಷ್ಟು ವರ್ಷ ದೇವ್ರು ಇಲ್ಲ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಣ್ಣ ಬಟ್ ಇವತ್ತಿದ್ದನಂತ ಖಾತ್ರಿ ಆಯ್ತು ನೋಡೋ ಅಂತ ಇವ್ನ ನಾಸ್ತಿಕ ದೇವ್ರ ಇದ್ದಾನಂತ ಖಾತ್ರಿ ಆಯ್ತು ಅಂತ ಅಂದ್ರೆ ಇವನ್ ಫೀಲಿಂಗ್ ಏನಂದ್ರೆ ನಮ್ದು ಯಾವುದೋ ಸುಡುಗಾಡ್ ಫೀಲಿಂಗ್ ಲೇಟ್ ಆಗಿ ಅಂತಂದು ದೇವ್ರು ಯಾವುದೋ ಅಂಕಲಿಗೆ ಹಾರ್ಟ್ ಅಟ್ಯಾಕ್ ಅಂತ ನಾವು ಫುಲ್ ಖುಷಿಯಾಗಿ ಹೊಂಟಿವಿ ಟ್ರಾಫಿಕ್ ಆಗ ಅವ ಅಂಕಲ್ ಫುಲ್ ಮಾಡ್ಲಾಗತ್ತಾನೆ ನಾವು ಫುಲ್ ಹಾರ್ ನೋಡ್ಕೊಂಡು ಹೊಂಟಿವಿ ನೋಡ್ತೀನಿ ಹೆಂಗಂತಂದ್ರೆ ಆ ಕಡೆ ಲೈನಾಗಿರ್ತಾರಲ್ಲ ಇನ್ನೂ ಟ್ರಾಫಿಕ್ ಆಗಿರ್ತಾರಲ್ಲ ಅವ್ರಿಗೆ ನಮ್ಮ ನೋಡಿ ಫುಲ್ ಹೊಟ್ಟೆ ಕಿಚ್ಚನ್ ಅವರೆಲ್ಲ ತಮ್ಮ ಹಿಂದೆ ನೋಡಕ್ಕತ್ತಾರೆ ನಮ್ಮ ಹಿಂದೆ ಯಾವಕ್ಕೂ ಬರವಲ್ತಿ ಏನು ರೋಗ ಅಸಹ್ಯ ಅಂತಂದು ನೋಡಿದ್ರೆ ನಾನು ಅದನ್ನೇ ಗಮನಿಸಿದೆ ಏನಂತಂದರೆ ನಮ್ಮ ಅನುಕೂಲ ನಮ್ಮ ಕೆಲಸ ಅದ ಅಂತಂದು ಅಂದಾಗ ನಾವು ಸಾವು ನೋವುಗಳನ್ನು ಲೆಕ್ಕ ಹಾಕಕ್ಕೆ ಹೋಗಲ್ಲ ನೋಡೋಕ ಹೋಗಲ್ಲ ನಮ್ಮ ಅನುಕೂಲ ಅದ ಅಂತಂದರೆ ಫಾರ್ ಎಕ್ಸಾಂಪಲ್ ಇದು ಬಂತಲ್ಲ ಕೋವಿಡ್ ಬಂತಲ್ಲ ಕೋವಿಡ್ ಶುರುವಾದ ತಕ್ಷಣ ಹೆಂಗೆ ಆತೇಳ್ರಿ ಒಬ್ರಿಗೊಬ್ರು ಫುಲ್ ಅನುಕಂಪ ತೋರಿಸಿದ್ವಿ ಅನುಕಂಪ ಸಹಾಯ ಮಾಡೋದಕ್ಕೆ ನೋಡಿದ್ವಿ ಎಲ್ಲ ಆಯಿತು ಬೇಜಾರು ಮಾಡ್ಕೋತಿದ್ವಿ ನಿಧಾನಕ್ಕೆ ಹೆಂಗೆ ಶುರುವಾಯಿತು ಅಂದರೆ ಕೋವಿಡಿಂದ ಎಲ್ಲರ ನಡುವ ಕಾಂಪಿಟೇಷನ್ ಶುರುವಾಯಿತು ಗಮನಿಸಿದ್ರೆ ಕಾಂಪಿಟೇಷನ್ ಶುರುವಾಯಿತು ಫಸ್ಟ್ಗೆ ಹೆಂಗಿತ್ತು ಅಂತಂದ್ರೆ ಕೇಳೋದು ಎಲ್ಲರಿಗೆ ಕೇಳೋದು ಲೇ ನಮ್ಮೂರ ಕೇಳ್ದಮ್ಮ ಲೇ ಕೋವಿಡ್ ಬಂದು ನಿಮ್ಮ ಊರಾಗ ಎಷ್ಟು ಹತ್ತಿರ ಎಷ್ಟು ಮಂದಿ ಸತ್ರ ಅಂತಂದ ನಾನು ಅಂದೇ ಒಂದು ನಲ್ವತ್ತು ನಲ್ವತ್ತೈದು ಮಂದಿ ನಲ್ವತ್ತೈದು ಮಂದೆ ನಮ್ಮೂರ ಬರೀ ಜಸ್ಟ್ ಟ್ವೆಂಟಿ ಟು ಅಂತ ಅವ್ರಿಗೆ ನೋಡ್ಕೊಳ್ಳೋದು ರಾಜ್ಯ ರಾಜ್ಯಗಳ ನಡುವೆ ಶುರುವಾಯ್ತು ರೀ ಕಂಪ್ಯಾರಿಷನ್ ಫುಲ್ ಕಾಂಪಿಟೇಷನ್ ನೋಡೋದು ಟಿ ಬರ್ತಿದ್ವಲ್ಲ ಯಾವುದಾದ್ರು ಒಂದು ರಾಜ್ಯದಾಗ ನಮ್ಮ ರಾಜ್ಯದಕ್ಕಿಂತ ಜಾಸ್ತಿ ಆದಾನೆ ಇಲ್ಲ ಪೇಷಂಟ್ಸ್ ಅಂತ ನೋಡೋದು ಒಂದು ವೇಳೆ ಆ ರಾಜ್ಯದಾಗ ಏನಾದರೂ ನಾವು ಸಪೋರ್ಟ್ ಮಾಡೋ ಪಾರ್ಟಿ ಇತ್ತು ಅಂದ್ರೆ ಸುಮ್ಮನೆ ಬಿಡೋದು ಅದ್ರ ಬಗ್ಗೆ ಮಾತಾಡೋದಿಲ್ಲ ನಾವು ಸಪೋರ್ಟ್ ಮಾಡದೇ ಇರೋ ಪಾರ್ಟಿ ಇತ್ತು ಅಂದ್ರೆ ಫುಲ್ ಅದನ್ನ ಹೇಳೋದು ಅದು ಎಲ್ಲರ ಮುಂದೆ ನೋಡಲಿ ಆ ರಾಜ್ಯದಾಗ ಅಷ್ಟು ಮಂದಿ ಅಂತ ಇದು ಇನ್ನೂ ದೇಶ ದೇಶಗಳ ನೋಡೋಕ್ಕೆ ಶುರುವಾಯ್ತು ರೀ ನಮ್ಮ ಊರಾಗ ಒಬ್ಬ ಮುದುಕನ ಖಾಲಿ ಖಾಲಿ ಕೂತಿರ್ತಾನೆ ನಾನು ಮೀಡಿಯಾದಾಗ ಇದ್ದೆ ಅಂತ ಗೊತ್ತಾಗಿ ಅವ್ನು ಕರೆದ ನಾನು ಇಲ್ ಬಾಯ್ ತಮ್ಮ ಇಲ್ಬಾ ಇಲ್ಲ ನಾನದೇ ಏನ್ರಿ ಅಂತ ಅನ್ನೋದೆ ಇದು ಅಮೆರಿಕದಾಗ ಎಷ್ಟು ಮನಸ್ಸತ್ತಾರ ಕೋವಿಡ್ ಬಂದು ಅಂದ ನಾನಂದೇ ಏನ್ರೀ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಮಂದಿ ಸತ್ತಿರ್ಬೋದು ರೀ ಅಂದ ಹೌದಾ ನಮ್ಮ ಇಂಡಿಯಾದಾಗ ಎಷ್ಟು ಮಂದಿ ಸತ್ತಾರ ನಾನಂದೇ ಒಂದು ಮೂರು ಮೂರುವರೆ ಲಕ್ಷ ಮುದುಕ ಪ್ರೌಡ್ ಫೀಲ್ ಆಗಿಬಿಟ್ಟ ದಟ್ಸ್ ದ ಪವರ್ ಆಫ್ ಇಂಡಿಯಾ ಇವ ಖುಷಿ ಆಗ್ಬಿಟ್ಟದ ಅವನಿಗೆ ಸಾವು ನಾವು ಹೇಳ್ತೀವಲ್ಲ ನಮ್ಮದು ಪ್ರಮೇಯ ಬಂದಾಗ ನಾವು ಅಂಕಿ ಸಂಖ್ಯೆಗಳೊಳಗೆ ನೋಡ್ತೀವಿ ಇದೇ ಮುದುಕ ಒಂದು ಸರ್ ಕರೆದಿದ್ದ ನಾನು ಖಾಲಿ ಮುದಕ ಮನೆಗೆ ಏನು ಕೆಲಸ ಇಲ್ಲ ಟಿ ವಿ ನೋಡ್ಕೋದು ಕೊಡ್ತಾನೆ ಇಪ್ಪತ್ನಾಲ್ಕು ತಾಸು ಈ ಮೂಲಕ ಒಂದು ಸರಿ ನಾನು ಕರೆದಂದ ಏ ಅಲ್ಲ ತಮ್ಮ ಇಲ್ವಾ ಮೀಡಿಯಾದಾಗಿದ್ದೆ ಹೌದು ಇಲ್ವಾ ಈ ಪಾಕಿಸ್ತಾನದಲ್ಲ ಸಾಕತ್ತಪ್ಪ ಪಾಕಿಸ್ತಾನದು ಮತ್ತೇನು ರೀ ಏನು ಮಾಡಬೇಕು ಈ ಪಾಕಿಸ್ತಾನದಲ್ಲ ಸಾಕತ್ತಪ್ಪ ಪಾಕಿಸ್ತಾನದ ನಾನಂದೆ ಮತ್ತೇನು ರೀ ಏನು ಮಾಡಬೇಕು ಅಲ್ಲ ನಮ್ಮ ಹತ್ರ ಒಂದಿಷ್ಟು ಸ್ಟಾರ್ಟ್ ಬಾಂಬ್ ಇಟ್ಟರಲ್ಲ ಸುಮ್ಮನೆ ಹಾಳಾಗ್ಲಿಕ್ಕತ್ತವ ಒಂದಿಷ್ಟು ಸ್ಟಾರ್ಟ್ ಬಾಂಬ್ ಹೋಯ್ತು ಹಾಕಿ ಬಂದ್ಬಿಡ್ಬೇಕಪ್ಪ ಪಾಕಿಸ್ತಾನದ ಮೇಲೆ ಮುಗಿಸಿಬಿಡ್ಬೇಕು ಅದ ನಾನು ನಾನೇ ಅಲ್ರಿ ಕರೆಕ್ಟು ಬಟ್ ಯಾರು ಹಾಕೋರು ಯಾರು ಒಪ್ಪೋರು ಯಾರು ಅದಕ್ಕೆ ಸರಿ ಹಾಕಿದ್ರು ಇಪ್ಪತ್ತಿಪ್ಪತ್ತದು ಎರಡು ಕೋಟಿ ಮಂದಿ ಇರ್ತಾರೆ ಅವಿಷ್ಟು ಮಂದಿ ಸತ್ತು ಹೋಗ್ತಾರೆ ಅದಿರಲಿ ಅವರು ತಾಯ್ತವ್ರು ಬಿಡ್ತಾರೆ ಎರಡನೇದು ಅವ್ರ ಹತ್ರನೂ ಆಟಂಬಾಂಬಲ್ರಿ ಅವ್ರು ಅವ್ರು ಹಾಕಿದ್ರೆ ಏನು ಮಾಡ್ತೀರಿ ಅಂದೆ ಅದಕ್ಕೆ ಮುದುಕಂದ ಇಲ್ಲಳದು ಈ ಪಾಕಿಸ್ತಾನಕ್ಕೆ ಕರ್ನಾಟಕ ದೂರ ಆಗ್ತದ ಹಾಕಿದ್ರೆ ಅಲ್ಲೇ ಗುಜರಾತ್ ಮೇಲೆ ಹಾಕಿರ್ತಾರಲ್ಲ ನಾವು ಸೇಫ್ ಅಂತ ಸ್ನೇಹಿತರೆ ಈ ಗಂಡಸ್ರೇನು ಕಡಿಮೆ ಇಲ್ಲ ಅವ್ರ ಹೆಂಡತಿ ಎಷ್ಟೇ ಸುಂದರವಾಗಿರಲಿ ಅವ್ರಿಗೆ ಬೇರೆಯವ್ರ ಹೆಂಡ್ತಿನೇ ಚೆನ್ನಾಗಿ ಕಾಣ್ತಾಳೆ ಈ ಗಂಡಸರು ಒಂಥರ ಬ್ಲೂಟೂತ್ ಇದ್ದಂಗೆ ಹೆಂಡತಿ ಪಕ್ಕದಲ್ಲಿದ್ದರೆ ಸುಮ್ಮನೆ ಇರ್ತಾರೆ ಹೆಂಡತಿ ಪಕ್ಕದಲ್ಲಿ ಇಲ್ಲ ಅಂದರೆ ಸಾಕು ಇವ್ರದ್ದು ಬ್ಲೂಟೂತ್ ಆನ್ ಆಗಿಬಿಡುತ್ತೆ ಅಕ್ಕಪಕ್ಕ ನೋಡ್ತಾ ಇರ್ತಾರೆ ಯಾವುದಾದ್ರು ಹೊಸ ಕನೆಕ್ಷನ್ ಸಿಗುತ್ತಾ ಅಂತ ಒಬ್ಬ ಜಿಪುಣ ಗಂಡ ಇದ್ದ ಎಷ್ಟು ಜಿಪುಣ ಅಂದರೆ ಹೆಂಡ್ತಿ ಏನು ಕೇಳಿದರೂ ತೆಗ್ಸಿ ಕೊಡ್ತಾನೆ ಇರಲಿಲ್ಲ ಏನಾದರೂ ನೆಪ ಹೇಳಿ ಅದನ್ನು ಮುಂದೂಡ್ತಿದ್ದ ಒಂದಿನ ಗಂಡ ಒಳ್ಳೆ ಮೂಡಲ್ಲಿದ್ದ ಹೆಂಡ್ತಿ ಹೇಳ್ದ ಭಾರೆ ತುಂಬ ಟೈಮ್ ಆಯಿತು ನಾವು ಲಾಂಗ್ ವಾಕ್ ಹೋಗದೆ ಬಾ ಹಂಗೇ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಗಂಡ ಹೆಂಡ್ತಿ ಇಬ್ಬರು ವಾಕಿಂಗ್ ಹೋದರು ಮುಕ್ಕಾಲು ಗಂಟೆ ಆಯಿತು ಒನ್ ಅವರ್ ವಾಕ್ ಮಾಡಿದ್ರು ಹೆಂಡ್ತಿಗೆ ಸುಸ್ತಾಗಿ ಬಾಯೆಲ್ಲ ಒಣಗಿಬಿಟ್ಟು ಬಾಯಿ ಜೋರು ಬಾಯಿಕೆ ಬ್ಟಾರ್ಟ್ ಆಯಿತು ಹೆಂಡ್ತಿ ಗಂಡನ ಹತ್ರ ಹೇಳಿದ್ಲು ರೀ ಜೋರು ಬಾಯಾರಿಕೆ ಇದೆ ರೀ ನನಗೆ ಕುಡಿಯೋಕ್ಕೊಂದು ಬಿಸ್ಲೇಟ್ ತೆಗಿಸ್ಕೊಡ್ರಿ ನೀರಿನ ಬಾಟ್ಲು ತೆಗೆಸ್ಕೊಡ್ರಿ ಅಂದ್ಲು ಗಂಡ ತಕ್ಷಣ ಹೇಳ್ದೆ ನೀರು ಯಾಕೆ ಇಲ್ಲೇ ಪಕ್ಕದಲ್ಲೇ ಮೆಕ್ಡೊನಾಲ್ಡ್ದು ಶಾಪಿದೆ ಮೆಕ್ಡೊನಾಲ್ಡಿದು ಬರ್ಗರ್ ಕೊಡಿಸ್ತೀನಿ ನಿಂಗೆ ಅಂದ ತಕ್ಷಣ ಹೇಳಿ ಖುಷಿಯಾಗೋಯ್ತು ರೀ ನೀವು ಎಷ್ಟು ರೀ ನಾನು ನೀರು ಕೇಳಿದ್ರೆ ನೀವು ಮೆಕ್ಡೊನಾಲ್ಡ್ ಬರ್ಗರ್ ಕೊಡಿಸ್ತೀನಿ ಅಂತೀರ ಬರ್ಗರ್ ಅಂದರೆ ನನಗೆ ಪಂಚ ಪ್ರಾಣ ರೀ ನೀವು ಬರ್ಗರ್ ಅಂದ ತಕ್ಷಣ ನನ್ನ ಬಾಯಲ್ಲೆಲ್ಲ ನೀರು ತುಂಬ್ಕೊಂಬಿಡ್ತೀರಿ ಅಂದ್ರು ತಕ್ಷಣ ಗಂಡ ಹೇಳ್ದೆ ಹೆಂಗೋ ನೀರು ತುಂಬಿದೆಯಲ್ಲ ಅಲ್ಲ ಅದನ್ನೇ ಕೊಡ್ತುಬಿಡು ಅಂತ ದಂಪತಿಗಳದ್ದು ಮದುವೆಯಾಗಿ ಇಪ್ಪತ್ತೈದು ವರ್ಷ ಆಗಿತ್ತು ಸಿಲ್ವರ್ ಜುಬ್ಲಿ ಮುಗೀತು ಗ್ರ್ಯಾಂಡಾಗಿ ಫಂಕ್ಷನು ಮಾಡಿದರು ಸಿಲ್ವರ್ ಜುಬ್ಲಿ ಫಂಕ್ಷನ್ ಆದಮೇಲೆ ಹೆಂಡತಿ ಗಂಡನಿಗೆ ಹೇಳಿದರು ರೀ ನಮ್ಮ ಮದುವೆಯಾಗಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತು ಐದು ಇಪ್ಪತ್ತೈದು ವರ್ಷದಿಂದ ನಾವು ಇಬ್ಬರು ಸಂಸಾರ ಮಾಡ್ತಾಯಿದ್ದೀವಿ ಎಲ್ಲರೂ ನನಗೊಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿರಿ ಇಂಥ ಜಾಗಕ್ಕೆ ಕರ್ಕೊಂಡೋಗಿ ನಾನು ಸತ್ತರೂ ಮರಿಬಾರ್ದು ಅಂಥ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿರಿ ಅಂತ ಅಷ್ಟೇನ ನಾನು ಹೋಗ್ತೀನಿ ಬಾರೆ ಅಂತ ಗಂಡ ಹೆಂಡ್ತಿನ ಸ್ಮಶಾನಕ್ಕೆ ಕರ್ಕೊಂಡೋದ ಸ್ಮಶಾನ ನೋಡಿದ ತಕ್ಷಣ ಹೆಂಡ್ತಿಗೆ ಸಿಟ್ಟು ಬಂತು ಗಂಡನ ಮೇಲೆ ಹೌ ಆರ್ಬಿಟ್ಲು ಏನು ರೀ ತಲೆಗೆಲಕ್ಕಿಟ್ಟು ಹೋಗಿದ್ಯಾ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂದರೆ ಸ್ಮಶಾನಕ್ಕೆ ಕರ್ಕೊಂಡು ಬಂದಿದ್ರಲ್ಲರೂ ಹೋಗಿ ಹೋಗಿ ಅಂತ ಹೆಂಡ್ತಿ ಬಯ್ಯೋಕೆ ಶುರು ಮಾಡಿದ್ಲು ಗಂಡ ಹೇಳ್ದೆ ಏನೇ ಸ್ಮಶಾನ ಅಂದರೆ ಅಷ್ಟು ಕೇವಲಾಗಿ ಮಾತಾಡ್ತಾ ಇದೆಯಾ ಈ ಸ್ಮಶಾನಕ್ಕೆ ಬರೋಕ್ಕೋಸ್ಕರ ಜನ ಸಾಯ್ತಾರೆ ಗೊತ್ತಾ ನಿನಗೆ ಮತ್ತೆ ಸೊಸೆದು ಜಗಳ ಎಲ್ಲ ಕಡೆ ಕಾಮನ್ ಎಲ್ಲ ಮನೆಯಲ್ಲಿ ಇದ್ದಿದ್ದೆ ಆದ್ರೆ ಒಂದು ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಬಹಳ ವಿಪರೀತಕ್ಕೆ ಹೋಗ್ಬಿಡ್ತು ಎಷ್ಟು ವಿಪರೀತಕ್ಕೆ ಹೋಯ್ತು ಅಂದ್ರೆ ಅತ್ತೆ ಸೊಸೆ ಕೈ ಕೈ ಮಿಲಾಯಿಸ್ಕೊಂಡು ಜಗಳ ಆಡೋಕೆ ಶುರು ಮಾಡಿದ್ರು ಸಿಟ್ಟಿನಲ್ಲಿ ಸೊಸೆ ಅತ್ತೆದೊಂದು ಕಾಲು ಮುರಿದಾಕ್ ಬಿಟ್ಲು ಅತ್ತೆ ಬಿಡ್ತಾಳೆ ಅವಳು ಹಳೆಯ ಕಾಲದವಳು ಅವಳು ಸೊಸೆದೊಂದು ಕಾಲು ಮುರಿದಾಕೆ ಬಿಟ್ಲು ನಿಮಗೆಲ್ಲ ಗೊತ್ತಿರಬೇಕು ಮೊದಲೊಂದು ಒಳ್ಳೆ ಪ್ರಸಿದ್ಧವಾದ ಗಾದೆ ಇತ್ತು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಈಗ ಆ ಗಾದೆ ಬದಲಾಗಿಬಿಟ್ಟಿದೆ ಈಗಿನ ಗಾದೆ ಅತ್ತೆಗೊಂದು ಕಾಲು ಸೊಸೆಗೊಂದು ಕಾಲು ಅಂತ ಆದರೆ ಸ್ನೇಹಿತರೆ ಏನೇ ಹೇಳಿ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಆ ಮಹಿಳೆ ಹಿಂದೆ ಅವನ ಹೆಂಡತಿ ಇರ್ತಾಳೆ ಎದ್ರು ಬಿಟ್ರಾ ಮೊದಲಿನ ಮಹಿಳೆ ಯಾರು ಅಂತ ಅವಳು ಪಕ್ಕದ ಮನೆಯವಳಲ್ಲ ಮದುವೆ ಮುಂಚೆ ಗಂಡಸಿನ ಯಶಸ್ವಿ ಗಂಡಸಿನ ಹಿಂದೆ ಅವನ ತಾಯಿ ಇರ್ತಾಳೆ ಮದುವೆ ಆದ ನಂತರ ಯಶಸ್ವಿ ಗಂಡಸಿನ ಹಿಂದೆ ಅವನ ಹೆಂಡತಿ ಇರ್ತಾಳೆ ಈ ಗಂಡಸರು ಹೀರೋ ಆಗಬೇಕಾದ್ರೆ ಒಂದು ಮಹಿಳೆಯ ಸಹಕಾರ ಅತ್ಯವಶ್ಯಕ ಮಹಿಳೆ ಸಹಕಾರ ಇಲ್ಲದೆ ಇದ್ದರೆ ಯಾವತ್ತೂ ಗಂಡಸು ಹೀರೋ ಆಗೋಲ್ಲ ಅವನು ಬರೀ ಝೀರೋ ಹೇಗೆ ಅಂತೀರಾ ಹೀರೋ ಅಂತ ಬರೀರಿ ಎಚ್ ಇ ಆರ್ ಒ ಅದರಲ್ಲಿ ಮೊದಲ ಮೂರು ಅಕ್ಷರ ಎಚ್ ಇ ಆರ್ ತೆಗೆದುಬಿಡಿ ಉಳಿಯೋದು ಝೀರೋ ಅಂದರೆ ವಿಥೌಟ್ ಹರ್ ಈ ಝೀರೋ ಅಂತ ಗಂಡ ಹೆಂಡತಿ ಮಧ್ಯೆ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಇಬ್ಬರು ಅನ್ಯೋನ್ಯವಾಗಿ ಒಬ್ಬರು ಇನ್ನೊಬ್ಬರನ್ನು ಅರಿತು ಕೆಲವು ಸಣ್ಣ ಪುಟ್ಟ ತ್ಯಾಗಗಳನ್ನು ಮಾಡಿ ಬಾಳಿದ್ರೆ ಪ್ರತಿಯೊಬ್ಬರ ಸಂಸಾರ ಅದರ ಚೀಂಗಮ್ದು ಸಿಹಿ ಕೊನೆಯವರೆಗಿರುತ್ತೆ ಎಲ್ಲ ವೀಕ್ಷಕರಿಗೆ ಒಂದು ಸಣ್ಣ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಸದಾ ಸಂತೋಷವಾಗಿರಬೇಕಾದ್ರೆ ನಿಮ್ಮ ಮನಸ್ಥಿತಿ ಮನೆ ಸ್ಥಿತಿ ಮತ್ತು ಮನಿ ಸ್ಥಿತಿ ಇದನ್ನು ಸರಿಯಾಗಿಟ್ಕೊಳ್ಳಿ ಅವಾಗ ಚೆನ್ನಾಗಿ ಖುಷಿಯಾಗಿ ಸಂತೋಷವಾಗಿರ್ಬೋದು ನಮ್ಮ ಹಿರೇಮಗಳೂರು ಕಣ್ಣನ್ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ ಕನ್ನಡದ ಒಬಾಮಾ ಉಳಿಸಿ ಬೆಳೆಸಿ ಅಂತ ಹೌದು ಕನ್ನಡಿಗರೇ ದಯವಿಟ್ಟು ಕನ್ನಡದ ಒಬಾಮ ಉಳಿಸಿ ಬೆಳೆಸಿ ಇದ್ಯಾರಪ್ಪ ಒಬಾಮಾ ಅಂದ್ಕೊಂಡ್ರ ಅಮೇರಿಕದ ಮಾಜಿ ಅಧ್ಯಕ್ಷ ಒಬಾಮ ಅಲ್ಲ ಕನ್ನಡದ ಒಬಾಮಾ ಅಂದರೆ ಓ ಅಂದರೆ ಓದೋದು ಬ ಅಂದರೆ ಬರೆಯುವುದು ಮಾ ಅಂದರೆ ಮಾತನಾಡೋದು ದಯವಿಟ್ಟು ಕನ್ನಡವನ್ನೇ ಓದಿ ಕನ್ನಡದಲ್ಲೇ ಬರೀರಿ ಕನ್ನಡದಲ್ಲೇ ಮಾತನಾಡಿ ಕನ್ನಡದ ಒಬಾಮ ಉಳಿಸಿ ಬೆಳೆಸಿ ಸ್ನೇಹಿತರೆ ನೀವು ಸದಾ ಸಂತೋಷವಾಗಿರಲಿಕ್ಕೆ ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಒಂದು ವರ್ಷದಲ್ಲಿರೋದು ಮುನ್ನೂರ ಅರವತ್ತೈದು ದಿವಸ ಅದರಿಂದ ಕೇವಲ ಎರಡು ದಿನಗಳನ್ನು ತೆಗೆದುಬಿಡಿ ಉಳಿದ ಮುನ್ನೂರ ಅರವತ್ತ್ಮೂರು ದಿನ ನೀವು ಸಂತೋಷವಾಗಿ ನೆಮ್ಮದಿಯಿಂದ ಇರ್ಬೋದು ಯಾವುದಪ್ಪ ಇದು ಎರಡು ದಿನ ಅಂದ್ಕೊಂಡ್ರ ಒಂದು ನಿನ್ನೆ ಇನ್ನೊಂದು ನಾಳೆ ನಾವು ಎಲ್ಲರೂ ಸಾಧಾರಣವಾಗಿ ಆಗೋಗಿರುವ ನಡೆದು ಹೋಗಿರುವ ನಿನ್ನೆ ಬಗ್ಗೆಯೇ ತಲೆ ಕೆಡಿಸ್ಕೊಂಡು ಇವತ್ತಿನ ನಮ್ಮ ಪ್ರೆಸೆಂಟನ್ನು ಕೆಡಿಸ್ಕೊತೀವಿ ಈ ಸುಂದರವಾದ ಪ್ರೆಸೆಂಟಿನ ಒಂದೊಂದು ಕ್ಷಣವನ್ನು ದಯವಿಟ್ಟು ಎಂಜಾಯ್ ಮಾಡಿ ಇನ್ನು ಕೆಲವರಂತೂ ನಾಳೆಯ ಬಗ್ಗೆ ಚಿಂತೆ ಮಾಡಿಕೊಂಡು ಏನಾಗುತ್ತೋ ಏನಾಗುತ್ತೋ ಅಂದ್ಕೊಂಡು ಆ ಚಿಂತೆಯಲ್ಲೇ ಇರ್ತಾರೆ ಆದ್ದರಿಂದ ಒಂದು ನಿನ್ನೆ ಒಂದು ನಾಳೆನ ಬಿಟ್ಟು ಯಾವಾಗಲೂ ಇವತ್ತಲ್ಲೇ ಇವತ್ತಿನ ದಿನದಲ್ಲೇ ಬಾಳಿ ಇವತ್ತಿನ ಪ್ರತಿ ಒಂದು ಕ್ಷಣಗಳನ್ನು ನೀವು ಅನುಭವಿಸಿ ಸುಖವಾಗಿರ್ಬೋದು ಧನ್ಯವಾದಗಳು ಬರ್ತಾ ಸಂಗಿ ಈಗ ನನ್ನ ನೆಕ್ಸ್ಟ್ ಕತೆ ಏನಾಯ್ತಲ್ಲ ರೀ ಹರಾಮಿ ದೋಸ್ತಂದು ಇಂಥ ದೋಸ್ತ ಯಾರಿಗೂ ಸಿಗಬಾರ್ದಂತೆ ನಾನು ಅಂಥ ಲೆವೆಲ್ ಹರಾಮಿ ಪಂತೆ ಮಾಡಿದ್ದಾರೆ ಒಂದು ದಿವಸ ಏನಾಗಿತ್ತಂದ್ರೆ ಎರಡು ದಿವ್ಸ ನನ್ನ ಫ್ರೆಂಡ್ ಕಾಣೆಯಾಗಿದ್ದರಿ ಸಿಕ್ಕಿದ್ದೇ ಅಲ್ಲ ಎಲ್ಲೂ ಎಲ್ಲಿ ಹೋಗ್ಯಾನದ್ ಗೊತ್ತಿಲ್ಲ ಅವ್ರ ಮನೆಯಾಗಿನವ್ರ ಕಾಲ್ ಹಚ್ಚ ಗೊತ್ತಿಲ್ಲ ಅವ್ರು ಆಫೀಸ್ದವ್ರ ಕಾಲ್ ಹಚ್ಚೋ ಗೊತ್ತಿಲ್ಲ ಎರಡು ದಿವ್ಸ ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲಿ ಹೋಗಿದ್ದಾಗ ಗೊತ್ತಿಲ್ಲ ಮೂರನೇ ದಿವ್ಸ ಒಂದು ಕಾಲ್ ಬಂತು ರೀ ನನಗೆ ಮಧ್ಯಾಹ್ನ ಕಾಲ್ ಹಚ್ತಾನ ಹಚ್ಚಿ ಹೇಳತ್ತ ನಂಗೆ ಮಿಲ್ಲೆ ಅಲ್ಲದಿಲ್ಲ ಅಂದ ನಾನು ಏನು ಪಾ ಎಲ್ಲದಿ ಎಲ್ಲಿ ಹೋಗಿ ಅನ್ನ ಮಿಲ್ಲೆ ಅನ್ನೋ ಹಾಸ್ಪಿಟಲ್ನಾಗದೇ ಅಂತ ನಾನು ಫುಲ್ ಶಾಕ್ ಇವು ಹಾಸ್ಪಿಟಲ್ನಾಗದ ನಾ ಏನಾಗಿರ್ಬೇಕ ಏನ ಏನಾಗಿತ್ತು ನಿಗೇನಾಗಿತ್ತು ಅಂದೆ ನೀವು ಜಲ್ದಿ ಹಾಸ್ಪಿಟಲ್ ಕಡೆ ಬಾ ಅಂದ ಅಯ್ಯೋ ಎರಡು ದಿವಸಲ್ಲಿ ಹೋಗಿದ್ದೆ ಇನ್ನ ಮಾಡ್ಕೊಂಡು ಬಂದ ನಾನು ಆ್ಯಕ್ಸಿಡೆಂಟ್ ಆಗೈತಿ ಅಯ್ಯೋ ಓದ್ತೋ ಇವ್ರ ಮನೆಯಾಗೂ ಇವಾಗ ಬಿಡಂಗಿಲ್ಲ ಈಗ ಹಂಗೆ ಐತೋ ಇವ್ನು ದೊಡ್ಡ ಕತೆ ಐತೆ ಅನ್ಕೊಂಡಿದ್ದೆ ನಾನು ಕೊಂಡ್ ಆಯ್ತು ಅಡಿಪ್ಪ ಅಂತಂದು ಇಟ್ಟೆ ಇದನ್ನ ಆ್ಯಕ್ಚುಲಿ ಒನ್ನೇ ಟೆನ್ಷನ್ ಅಲ್ರಿ ರೀ ಎರಡನೇ ಟೆನ್ಷನ್ ಒಂದನೇ ಟೆನ್ಷನ್ ಏನಂದ್ರೆ ನನ್ನ ಒಬ್ಬ ದೋಸ್ತೊಬ್ಬ ಇಲ್ಕೊಂತು ಕುಡ್ಕೊಂತಳಾಗತ್ತಿಲ್ಲ ಅದಕ್ಕೆ ಅಂತಂದ್ರೆ ಅವ್ನು ಹುಡುಗಿ ಬಿಟ್ಟು ಹೇಳ ಬ್ರೇಕಪ್ ಅವನು ಅವ್ನು ಕುಡ್ದು ಹೆಂಗೆ ಬೇಕಾದಂಗೆ ಮಾತಾಡತಾನ ಕೂಡ್ದು ನಾ ಹೇಳಿದ್ದೇನೆ ಇವಾಗ ಇನ್ಸ್ಟಾಗ್ರಾಮ್ದಾಗ ಎಲ್ಲಾರದು ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ಬೇಡ ಅಂತ ಹೇಳಿ ಮಾಡಿ ಯಾವ ಕರ್ಕೊಂಡು ಹೋಗ್ಬಿಟ್ಟ ಆಕೆಗೆ ಹೋಗ್ಬಿಟ್ಟ ಹಿಂಗೆ ನೋಡಿ ಹಿಂಗೆ ಮಾಡ್ತಾರಲ್ಲ ಹೀಗೆ ಮಾಡ್ತಾರ ನಾನು ಆತ್ ಪಾ ಸಮಾಧಾನ ಮಾಡ್ಕೋ ಬಾಯ್ ಹೋಗ್ರು ಬಾ ಒಂದು ಮಿನಿಟ್ ಅಂತ ಕರ್ಕೊಂಡು ಹೋದೆವು ಬಾ ಹೋಗು ನೆಡಿ ಹಾಸ್ಪಿಟಲ್ಗೆ ಹೋಗೋರು ಅಂತ ನಾವು ಫುಲ್ ಟೆನ್ಷನ್ ದಾನಿ ಕಡೆ ಹಿಂಗೆ ಬ್ರೇಕಪ್ ಆದಂಗೆ ನೋಡ್ಲು ಏನು ಹಾಸ್ಪಿಟಲ್ನ ಎದ್ದಂಗೆ ನೋಡ್ಲಿಲ್ಲ ನನ್ನ ತಲಿಗೆ ಕೆಟ್ಟೋಗ್ಬಿಟ್ಟೆ ನಾ ಏನು ಮಾಡ್ಬೇಕಂತ ಹೇಳಿ ಹೋದಿರಿ ಕರ್ಕೊಂಡು ಹಾಸ್ಪಿಟಲ್ ಕಡೆ ಹೋದ್ವಿ ಹಾಸ್ಪಿಟಲ್ಗೆ ಹೋಗಿ ಹಚ್ಚಿದೆ ಅವಂಗೆ ಏನುಪಾ ಏನು ಸೀನ್ ಆಗೈತೆ ಅಂತ ಆರಾಮ್ ನಡ್ಕೊಂಡು ಬಂದಾರೆ ಅವ ನಾನು ನೋಡಿ ಏ ಹಂಗಂದ್ರೆ ಯುವ ಯಾರು ಏನಾರು ಗಾಡಿ ಹಾಕಿರಬೇಕಾ ಆಕ್ಸಿಡೆಂಟ್ ಆಗಿರಬೇಕಂತ ನಾನು ನನ್ನ ವಿಚಾರ ಹಂಗೆ ಅನ್ಕೊಂಡೆನ ನಾನ ಬಂದ ಬಂದ ಮ್ಯಾಗ ನಾನೇ ನೀದ್ದೆ ಇತ್ತಿಲ್ಲೆ ನಿಂಗೆ ಎರಡೆ ದಿವ್ಸ ಹೋಗ್ತಿ ಮನಾಗೆ ಹೇಳಂಗಿಲ್ಲ ಕೆಲಸದಾಗ ಹೇಳಂಗಿಲ್ಲ ಎರಡು ದಿವ್ಸವ್ರು ಏನು ಅನ್ಕೋಬೇಕೆ ಮನೆಯಾಗ ಏನು ಅನ್ಕೋಬೇಕಂತ ಹೇಳಾತೀನಿ ಅವ್ನು ನಂಗೆ ಬಂದು ಮೇಲೆ ಟ್ರಿಪ್ಪಿಗೆ ಹೋಗಿದ್ದಿಲ್ಲಿ ಅಂದ ನಾನು ಅಲ್ಲಿ ಟ್ರಿಪ್ಪಿಗೆ ಹೋಗೋದು ಹೋಗ್ತಿ ಅದ್ರ ಏನು ಹಿಂಗೆ ಅಂತ ಇಲ್ಲಿ ನೋಡಿ ಇವನು ನೋಡಿಲ್ಲ ನಾವು ಬ್ರೇಕಪ್ ಆಗೈತಿ ಇನ್ನು ಬ್ರೇಕಪ್ ಆಗಿದ್ದು ಹೇಳಾ ನೀನು ಕಾಲ್ ಹಚ್ಚಾತೀನಿ ಇವ್ ನೋಡು ಕುಡ್ದು ಕೂಡ ಸಹಾಯ ಆಗತ್ತಾನು ಆಕಿ ಬೇಕಾಕಿ ಬೇಕಾನ ಅಂತ ಹೇಳತ್ತಿನಿವ ಇವ ಪೂರ್ತಿ ಪುರುತೆಗಳಾಕತ್ತ ರೀ ಸೈಡಿಗೆ ಇವ ನನ್ನ ದೋಸ್ತ ನನ್ನ ಕಡೆ ಹಿಂಗೆ ಅದ್ರಿಗೆ ಬಂದು ಅಲ್ಲಿ ಏನು ಆ ಟ್ರಿಪ್ಪಿಗೆ ಹೋಗಿದ್ದು ಅವ್ನು ಹುಡುಗಿ ಕೂಡ ಏನರದು ಇಂಥ ದೋಸ್ತಾರೆ ಇಂಥ ದೋಸ್ತರು ಯಾರಿಗೂ ಅಂತ ನೋಡ್ರಿ ನಾನು ಈಗ ಮೊನ್ನೆ ಏಪ್ರಿಲ್ ಫೋರ್ಟೀನ್ತ್ಗೆ ನನ್ನ ಒಬ್ಬ ದೋಸ್ತ ಎಪ್ರಿಲ್ ಫೋರ್ಟೀನ್ತ್ಗೆ ಅದು ನನ್ನ ಒಬ್ಬ ದೋಸ್ತ ಏನು ಹತ್ತು ನಿಮಿಷ ನಾನು ಮನೆ ಬಿಡ್ಬೇಕ್ರಿಗೆ ಮನಿ ಬಿಡಬೇಕು ಅನ್ನೋದ್ರೊಳಗೆ ಒಬ್ಬ ಬಂದ ಹುಡ್ಕೊಂಡು ದಿಗಿ 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 ಬಂದ ಹೊಡ್ಕೊಂತ ಬಂದೆ ಏನು ಮಾಡ್ಯಾರಲಿ ಅಂತಂತಂದ ನಾ ಈ ಏನು ಏನು ಮಾಡ್ಯಾರ ಅಂತಂದೆ ಏನೈತಿ ದೋಸ್ತ ಗುರ್ತ ಅಂದ ನಾ ಏನು ಏನೈತಿ ಅಂದೆ ಹೆವ್ವಿ ಹೆಬ್ಬಿ ಅಂದ್ರೆ ಹೆವಿ ಮಾಡ್ಯಾರ ನೋಡೋಣ ಏನು ಮಾಡ್ಯಾರ ಅಂತ ಅಷ್ಟೇ ಅಷ್ಟೇ ಲಾಸ್ಟಿಗೆ ಎಷ್ಟು ಸತ್ತುಬಿಡ್ತಾನೆ ಅಂತ ಹತ್ತು ನಿಮಿಷ ನಾ ಕೆ ಜಿ ಎಫ್ ನೋಡೋಕೋಗಿತ್ತು ರೀ ನೈ ಏನಿದೆ ಹೇಳೋದಿತ್ತದು ಇಂಥ ಹುತ್ತುಳಿ ಮಕ್ಕಳದ ರೀ ನನ್ನ ದೋಸ್ತ್ರ ಕೆ ಜಿ ಎಫ್ ಇಸ್ ಅ ವೆರಿ ಗುಡ್ ಮೂವಿ ನೋಡಿದೆ ಭಾಳ ಚಲೋ ಅನ್ನಿಸ್ತು ಭಾಳ ಚೊಕ್ಕ ಅನ್ನಿಸ್ತು ಮೂವಿ ನನಗೆ ಯಾವ ಲೆವೆಲ್ ಚಲೋ ಅನ್ನಿಸ್ತು ಅಂತಂದ್ರೆ ನಾ ಥಿಯೇಟರ್ ಬಿಟ್ಟು ಹೊರಗೆ ಬಂದೆ ಏನು ನಾನು ಬೆಡ್ರೂಮ್ನಾಗೆ ಹೊಂಟೇನಲ್ಲ ನಂದು ಇಡೀ ಲೈಫ್ನ ಒಂಟೆ ನರೇಶನ್ದಂಗೆ ನಡೆದಂಗೆ ಆಗೈತೆ ಹಿಂದೆ ಒಬ್ಬರು ಸ್ಟೋರಿ ಹೇಳತ್ತಾರ ನಂದು ಮುಂದೆ ನನ್ನೇನೋ ಸ್ಟೋರಿ ನಡೆದತ್ತರಗುತ್ತೆ ಈಗ ನಾನು ಒಳಗೆ ಹೋದೆ ಬೆಡ್ರೂಮ್ನಾಗ ನಿನ್ನ ಹಿಂದೆ ವಾಯ್ಸ್ ಕೇಳಕತ್ತೈತಿ ನನಗೆ ಈಗ ಏನು ಅವನು ಮಲ್ಕೋತಾನ ಏನು ಮಾಡ್ಕೊಂಡು ಮಲ್ಕೋತಾನ ಅಂತ ಊಟದ ಬಗ್ಗೆ ಹೇಳತ್ತಾನ ಊಟದ ಬಗ್ಗೆ ಓಕೆ ಮುಂಜಾನೆ ಎದ್ದೆ ಎದ್ದಿಗೆನೀಗ ಬಾತ್ರೂಮ್ ಹೋಗ್ಬೇಕು ಅನ್ನೋದ್ರೊಳಗೆ ಹಿಂದೆ ಗ್ರೌಂಡದಾಗ ಮತ್ತು ವಾಯ್ಸ್ ನನಗೆ ಇಲ್ಲಿ ನನ್ನ ಲೈಫ್ ನಡೆಯತ್ತೈತಿ ಹಿಂದೆ ವಾಯ್ಸ್ ನಡೆಯತ್ತೈತಿ ಆ ಕ್ಷಣ ಬಾತ್ರೂಮ್ನಲ್ಲಿ ನಡೆದಿದ್ದು ಎರಡು ಘಟನೆ ಒಂದು ಅವನು ಮಾಡಿದ್ದು ಇನ್ನೊಂದು ಅವನು ತಳ್ಕೊಂಡಿತ್ತು ಈ ಲೆವೆಲ್ ಕ್ರೇಜ್ ಐತೆ ರೀ ಕೆ ಜಿ ಎಫ್ ನಾನು ಖರೇನು ಹುಚ್ಚಾ ಬಿಟ್ಟಿದ್ದೆ ನಾನು ಕೇಳಿದ್ದೇನೆ ನಂಗೆ ನಮ್ದು ಮೀಮ್ಸ್ ಮಾಡೋರು ಖರೆ ಭಾಳ ಲೈಕ್ ರೀ ಸಿಕ್ಕಾಪಟ್ಟಿ ಮೀಮ್ಸ್ ಮಾಡ್ತಾರೆ ನಂಗೆ ಭಾಳ ಚಲೋ ನೋಡೋಕೋರು ಕೆ ಜಿ ಎಫ್ ದುನೇನೇನೋ ಮೀಮ್ಸ್ ಮಾಡೋರು ನಮ್ಮ ಮನೊಂದು ನೋಡಿದೆ ಒಂದು ವೀಡಿಯೋ ಮೀಮ್ ನೋಡಿದೆ ನಾನು ಅದರೊಳಗೆ ಯಾರೇ ಸಾಯಿ ಕುಮಾರ್ ಅವರು ನಮ್ಮ ಸಾಯಿ ಕುಮಾರ್ ಅವರು ಅಕೌಂಟಿಗೆ ಕಳಿಸ್ಯಾರ ಏನಂತ ಸರ್ ತನ್ನಾನಿ ನಾನೇ ತಾನೇ ತಂದಾನೋ ಕೆ ಜಿ ಎಫ್ ಟು ಬ ನೀವು ಹಾಡು ಕಳಿಸಿ ಅಂತೇಳಿ ಸಾಯಿ ಕುಮಾರ್ ಅವರು ಅದನ್ನ ವಾಯ್ಸ್ ನೋಟ್ ಕಳ್ಸಾರವ್ರು ಅಯ್ಯ ತಂದಾನಿ ನಾನೇ ತಾನೇ ತಂದಾನೋ ತಾನೇ ನಾನೇನು ತಂದಾನೆ ನಾನೇ ತಾನೇ ತಂದಾನೋ ತಾನೇ ನಾನೇನೋ ಹಿಂಗ ಸೇಮ ಯಾರೋ ಒಬ್ಬರ ಶಾರುಖ್ ಖಾನ್ ಕಳಿಸ್ಯಾರೀ ಶಾರುಖ್ ಖಾನ್ಗೆ ಮೆಸೇಜ್ ಮಾಡ್ಯಾರ ಏನಂತ ಸರ್ ಕೆ ಜಿ ಎಫ್ ಟೂ ಕೆ ದೋ ಶಬ್ದ ಬೋಲಿ ಅದಕ್ಕೆ ಶಾರುಖ್ ಖಾನ್ ಅವರ ವಾಯ್ಸ್ ನೋಟ್ ಕಳಿಸ್ಯಾರ ಏನಂತ ತಂದಾನೆ ನಾನೇ ತಾನೇ ತಂದಾನು ತಾನೇ ನಾನೇನು ತಂದಾನೆ ನಾನೇ ತಾನೇ ತಂದಾನು

ಊಟ 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 ಐ ಡೋಂಟ್ ಲೈಕ್ ಇಟ್ ಏನು ಕ್ರೇಜ್ ರೀ ಇದು ಕೆ ಜಿ ಎಫ್ ದ ಇದು ಒಂದು ಎರಡು ತಿಂಗಳದಾಗ ಆಗಿದ್ದು ಎರಡ ಚಲೋ ನೋಡ್ರಿ ಒಂದು ಕೆ ಜಿ ಎಫ್ ಚಾಪ್ಟರ್ ಟು ಇನ್ನೊಂದು ಐ ಪಿ ಎಲ್ ಐ ಪಿ ಎಲ್ ಅಂದಮೇಲೆ ನಮ್ಮ ಕನ್ನಡಿಗರಿಗೆ ತಲೆಗೆ ಬರೋದು ಒಂದೇ ಹೆಸರು ಹರ್ಸಿ ವಿ ಹರ್ಸಿ ವಿ ಹಿಂಗೆ ಯಾಕೆ ಆಡ್ತಾರೆ ಇವ್ರೆ ಹಿಂಗೆ ಯಾಕೆ ಆಡ್ತಾರೆ ಸರಳ ಆಡಕ್ಕೆ ಬರಂಗಿಲ್ಲ ಇವ್ರಿಗೆ ಆಡಕ್ಕೆ ಬರಂಗಿಲ್ಲ ಇವ್ರದ್ದು ಮ್ಯಾಚ್ ನೋಡ್ಬೇಕಂತಂದ್ರೆ ಒಂದು ಕೈಯಾಗ ನಾವು ಕಪ್ ಗೆಲ್ಲು ಕನಸು ಈ ಕಡೆ ನಾವು ಜೀವ ಎರಡು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಕುಂತಿರ್ಬೇಕು ನಾವು ಇವರು ಸರಳ ಗೆಲ್ಲಂಗಿಲ್ಲ ಸರಳ ಸ್ಕೋರ್ ಇರ್ತೈತಿ ಸರಳ ಆಟಾಡ್ತಾರ ಸರಳ ಸೋಲ್ತಾರೆ ಇನ್ನು ಕೇಸ್ ಇವ್ರು ಗೆದ್ದರು ಗೆಲ್ತಾರೆ ಒಮ್ಮೊಮ್ಮೆ ಗೆಲ್ತಾರೆ ಬಿಟ್ಟರೆ ಗೆಲ್ತಾರೆ ಇಲ್ಲ ನಂಗೆ ಅಷ್ಟೇ ಇದ್ದರು ನಮ್ಮ ಆರ್ಸಿಬಿ ಸಿ ಬಿ ನಮ್ಮ ಆರ್ ಸಿಬಿನ ಗೆಲ್ತಾರೆ ಅದು ಹೆಂಗೆ ಗೆಲ್ತಾರೆ ಫಸ್ಟ್ ಹೆದರಿಕೆ ತರಿಸ್ತಾರೆ ಅಯ್ಯೋ ಏನಾಕೈತಿ ಅಯ್ಯೋ ಯೂ ಯೂ ಏನಾಕೈತಿ ಏನಾಕೈತೆ ಅಂತ ನೆಕ್ಸ್ಟ್ ಟೆನ್ಷನ್ ಬರೆಸ್ತಾರೆ ಗೆಲ್ತಾರೋ ಇಲ್ಲೋ ಗೆಲ್ತಾರೋ ಇಲ್ಲೋ ಹಾಕೈತಿಲ್ಲೋ ಅಂತ ನೆಕ್ಸ್ಟ್ ಬುಡದಾಗಿಂದ ಬಾಯಾಗ ಬರೆಸ್ತಾರೆ ಆಮೇಲೆ ಗೆಲ್ಬಹುದು ಮೇ ಬಿ ಆಮೇಲೆ ಗೆಲ್ತಾರೆ ಅನ್ಬೋದು ಹದಿನಾಲ್ಕು ವರ್ಷ ಒಂದು ಕಪ್ ಇಲ್ಲಾರದ ಇಷ್ಟು ಪ್ರಾಂಪ್ಟಾಗಿ ಆನೆಸ್ಟಾಗಿ ಸಪೋರ್ಟ್ ಮಾಡತ್ತೇವಲ್ಲ ನಾವು ಆರ್ ಸಿ ಬಿ ಫ್ಯಾನ್ಸ್ ನಾವು ಹಗರಿಲ್ರಿ ಹದಿನಾಲ್ಕು ವರ್ಷ ಒಂದು ಟೀಮಿಗೆ ವಿಥೌಟ್ ಒಂದು ಟ್ರೋಫಿ ನಾವು ಸಪೋರ್ಟ್ ಮಾಡೋದು ಹಗರಿಲ್ರಿ ನಾವು ಆರ್ ಸಿ ಬಿ ಫ್ಯಾನ್ಸ್ ನಾವು ಲೆಕ್ಕನ ಬೇರೆ ಐತೆ ನಮ್ದೆ ಎಲ್ಲ ಕಡೆ ಅದು ಬರೀ ಈ ಸಲ ಕಪ್ ನಮ್ದೆ ನಮ್ದೆ ಅವನು ನಮ್ದು ಅಂತ ಇವನು ನಮ್ದು ಅಂತ ನಾನು ನಮ್ದಂತೇನೆ ಎಲ್ಲರೂ ನಮ್ದು ಅಂತ ರೀ ನಾಲ್ಕು ವರ್ಷ ಆಯ್ತು ನಮ್ದು ಅನ್ನೋಕತ್ತಾರದು ನನಗದು ಕೇಳಿ ಕೇಳಿ ಹೆಂಗೆ ಅಂದ್ರೆ ಎವ್ರಿ ಸೀಸನ್ ಕಿಂದು ಮುಂಚೆ ನಾವೇ ಕಪ್ ಖರೀದಿ ಮಾಡಿರ್ತೇವೆ ಅವ್ರಿಗೆ ಆಟಾಡೋಕ್ ಬಿಟ್ಬಿಡ್ತೇವೆ ಅನಿಸ್ತೈತಿ ನನಗೆ ಕಪ್ ನಮ್ದೆ ನಮ್ದೆ ಏನು ಆಟಾಡೋಕ್ ತಗೊಂಡೋಗ್ರಿ ನೀವು ಕಪ್ ಅಂತ ಆ ಲೆವೆಲ್ ಕಪ್ ನಮ್ದು ಅಂತ ರೀ ಈಗ ಮುಂಬೈ ಇಂಡಿಯನ್ಸ್ ಅವ್ರ ಬಗ್ಗೆ ಮಾತಾಡ್ಬೇಕು ಅನ್ನಿಸ್ತಾ ಬಟ್ ಹೋಗಲಿ ಬಿಡ್ರಿ ಬ್ಯಾಡ ಅವ್ರ ಬಗ್ಗೆ ಏನು ಏನು ಹೇಳಬೇಕಂತಂದ್ರೆ ಅವ್ರು ನೋಡಿರಿ ಮುಂಬೈ ಇಂಡಿಯನ್ಸ್ ಅವ್ರ ಐದು ಟೈಮ್ ಚಾಂಪಿಯನ್ ಐದು ಟೈಮ್ ಕಪ್ಗೆ ಅದಾರೆ ಬಟ್ ಒಮ್ಮೆ ಅಂದ್ರೆ ಅವ್ರು ಕಪ್ ನಮ್ದು ಅಂತ ಹೇಳಿ ಇವು ವರ್ಷ ವರ್ಷ ನಾವು ಕಪ್ ನಮ್ದೆ ನಮ್ದಂತೆ ಮತ್ತು ಹಂಚ್ಕೊತ ಕಪ್ ನಮ್ದು ಅನ್ನೋದು ಮತ್ತೆ ಹಂಚುವುದಂತ ಈ ಸಲ ಮಾತ್ರ ಮುಂಬೈ ಅವರ ಫಸ್ಟ್ ಅದ ರೀ ಕೆಳಗ್ಲಿಂದ ಕೆಳಗ್ಲಿಂದ ಫಸ್ಟ್ ಅದ ಇದು ಐ ಪಿ ಎಲ್ ಮ್ಯಾಚ್ ನಡೆದಾಗ ತಿಂಡಿ ಬರೀ ರೀ ಆ ಮ್ಯಾಚ್ ನೋಡೋರ್ಗೆ ಅವೇನು ಕುಂತ್ರಿತ ನೋಡಿರಿ ತೋರ್ಸಾವ ಆ ಕ್ಯಾಮ್ರಾಮ್ಯಾನಿಗೆ ಆ ಕ್ಯಾಮ್ರಾಮ್ಯಾನಿಗೆ ನಾ ಏನಂತನಂದ್ರೆ ಕಾಮುಕ ರೀ ಅವ ಒಂದು ಎರಡು ಮೂರು ಸೆಕೆಂಡ್ ಗ್ಯಾಪ್ ಸಿಗಲಿ ಆಟದನಾಗ ಒಂದು ಹುಡುಗಿಗೆ ತೋರಿಸ್ಬಿಡ್ತಾನೆ ಆ ಹುಡುಗಿಗೆ ಒಂದು ನಾಲ್ಕದಿಂದ ಒಂದು ಲಕ್ಷ ಎರಡು ಲಕ್ಷ ಫಾಲೋವರ್ಸ್ ಬಿದ್ದ ಬಿಡ್ತಾರೆ ಅವು ಹೆಂಗಂದ್ರೆ ಅಂದ್ರೆ ಈಗ ಮ್ಯಾಚ್ ಸಪ್ಪ ಗ್ಯಾಪ್ ಸಿಕ್ತ ಒಂದು ಹುಡುಗಿ ಕಡೆ ತಗೊಂಡಿ ಹುಡುಗಿ ಹಿಂಗೆ ಹಿಂಗೆ ಸ್ಕ್ರೀನ್ ನೋಡ್ತ ತಂದ್ಕೊಂಡು ಏ ಅನ್ನೋದ್ರೊಳಗೆ ಮತ್ತು ಕ್ಯಾಮ್ರಾ ಪಾಪ ಪಾಪವು ಮನ್ಸಿಗೆ ಸಮಾಧಾನವೂ ಆಗಂಗಿಲ್ಲ ಅವು ಇಂಥದ್ದು ಮಾಡ್ತಾರೆ ಈಗ ಏನು ಹಿಂಗೆ ಒಂದು ಮ್ಯಾಚ್ ನಡೆಯತೈತ್ರಿ ಈಗ ಮ್ಯಾಚ್ ನಡೋಕೆ ಇವು ಒಂದು ಓವರ್ ಆದ್ಮ್ಯಾಗ ಮತ್ತೊಂದು ವಿಕೆಟ್ ಮ್ಯಾಗ ಆ್ಯಡ್ಸ್ ತೋರಿಸ್ತಾರಲ್ಲ ಇವೊಂದು ತಲೆ ಕುಂತ್ ತಗ್ಯಾಕ ತೆಗ್ಯಾಕ ಬರೋವಲ್ ನನಗೆ ಮ್ಯಾಚ್ಗಿಂದು ಜಾಸ್ತಿ ಬರೀ ಆ್ಯಡ್ಸ ನೋಡಕತ್ತೆ ನಾನು ಈಗ ಮುಗಿ ಒಂದು ಓವರ್ ಮುಗಿತ ಒಬ್ಬ ಬರ್ತಾನೆ ಡಾನ್ಸ್ ಮಾಡ್ತಿರ್ತಾರೆ ಸುಮ್ಮನೆ ಹಿಂಗೆ 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 ಡಾನ್ಸ್ ಮಾಡೋದು ಯಾರೋ ಒಬ್ಬ ಕ್ರಿಕೆಟರ್ ಸಂದಾಗಿ ಬರ್ತಾನೆ ಇದನ್ನ ನಾವು ಮಾಡ್ಕೊತೀವಿ ನೀವು ಡ್ರೀಮ್ ಎಲೆವೆನಲ್ಲಿ ಟೀಮ್ ಮಾಡಿ ಅಂತ ಈಗ ನಾಳೆ ಯಾರೋ ಒಬ್ಬ ಬಾತ್ರೂಮಿಗೆ ಕುಂತಾನಂತೋರಿ ಹೋಗಿ ಇದನ್ನ ನಾ ಮಾಡ್ತೀನಿ ನೀವು ಹೋಗಿ ಡ್ರೀಮ್ ಇಲೆವೆನಲ್ಲಿ ಟೀಮ್ ಮಾಡ್ಕೊಳ್ಳಿ ಅಂತ ಹೆಂಗಿದ ಏನು ಮಾಡ್ತಿರ್ತಾರೆ ಎಲ್ಲ ಬಿ ಡ್ರೀಮ್ ಎಲೆವನ್ನಲ್ಲಿ ಟೀಮ್ ಮಾಡ್ಬಾರ ಐ ಹೆಂಗಿದೆ ಹಿಂಗಂದ್ರೆ ಓಕೆ ಈಗ ನಾನು ನಂದು ಫೇವ್ರೇಟ್ ಟಾಪಿಗೆ ಬರೋದೇನು ದ್ಯಾಟ್ ಇಸ್ ಸೋಷಲ್ ಮೀಡಿಯಾ ಸೋಷಲ್ ಮೀಡಿಯಾ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಂಗೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ ನಾನು ತಿಂದಿದ್ದು ನಂಗೆ ಜೀರ್ಣ ಆಗಂಗಿಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಇದು ಫೋಟೋಸ್ ಹಾಕೋದು ಇವು ಹಾಕೋದು ನಿಮ್ಗೆ ಹೇಳನ್ ನಾನು ಮೊನ್ನೆ ಒಬ್ಬಕ್ಕಿ ನನ್ನ ಫ್ರೆಂಡ್ ಒಂದು ಫೋಟೋ ಹಾಕೇಳ ಬರೆದು ಹಾಕೇಳ ಅದ್ರೊಳಗೆ ಬರೆದು ಹಾಕ್ಯಾಳ ಏನಂತ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಫೈ ಇಯರ್ಸ್ ಆಫ್ ರಿಲೇಶನ್ಶಿಪ್ ಅಂತ ತಳಗೆಲ್ಲರೂ ಕೋಂಗ್ರ್ಯಾಚುಲೇಷನ್ಸ್ ಕೋಂಗ್ರ್ಯಾಚುಲೇಷನ್ಸ್ ಒಂದು ಹತ್ತು ಕಾಂಗ್ರಾಚುಲೇಷನ್ಸ್ ಅದಾವೆ ನಾನು ಇಲ್ಲ ನಾ ಬರೇ ಲೈಕ್ ಮಾಡಿದೆ ಲೈಕ್ ಮಾಡಿದೆ ಮಾಡಿದ್ಮೇಲೆ ಇನ್ನೊಬ್ಬ ಕೆಳಗೆ ಕಮೆಂಟ್ ಹಾಕೇನು ರೀ ಎಲೆಕ್ಷನ್ಸ್ ಮತ್ತಾಗ್ತಾವೋಯೇನು ಇದ ಸರ್ಕಾರ ಐದು ವರ್ಷ ಮುಂದೆ ನಡಿತೈತೆ ಅಂತ ಮೊನ್ನೆ ನನ್ನೊಬ್ಬ ದೋಸ್ತ ಅವನು ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದ ರೀ ಹಾಡ್ ಇಟ್ಟ ನಮ್ಮ ಒಂದು ಮಾನ ಅಪ್ನಿ ಜೇಬ್ ಸೇ ಫಕೀರ್ ಹೇ ಫಿರ್ ಬಿ ಯಾರು ದಿಲ್ ಕೆ ಹಮ್ ಅಮೀರ್ ಹೆ ಈ ಹಾಡ್ ಇಟ್ಟ ನಾವು ಅವ ಇಟ್ಟಿದ್ದ ಫೋನ್ ಐಫೋನ್ ತರ್ಟೀನ್ ಪ್ರೊ ಮ್ಯಾಕ್ಸ್ ಏನು ಫಕೀರಲ್ಲ ರೀ ಇದು ವಾಟ್ಸಪ್ ಸ್ಟೇಟಸ್ ಮುಂಚೆ ಒನ್ ಟೈಮ್ ನಾವು ವಾಟ್ಸಪ್ ಹೆಂಗಿತ್ತು ಡಿ ಪಿ ಇತ್ರೆ ಅವ್ ಬರೀ ಡಿ ಪಿ ಹಿ ಬರ್ತಿತ್ತು ಸಣ್ಣಗೆ ಸ್ಟೇಟಸ್ ಹಿಡಾಕ ಬರ್ತಿತ್ತು ಅವ್ ಬರ್ಡೇ ಇದ್ದರೆ ಡಿ ಚೇಂಜ್ ಮಾಡಿ ಡಿ ಪಿ ಇಡ್ತಿ ಚೇಂಜ್ ಮಾಡ್ತಾರೆ ಅವ್ರು ಬರ್ಡೇ ಇದ್ದರು ಈಗ ಸ್ಟೇಟಸ್ ಕೊಟ್ಟ ಮಂದಿ ಏನು ಬೇಕಾದ ಹಾಕತ್ತಾರೀ ಓಳ್ಯಾಡ್ಬಿಡ್ತಾರೆ ಹೇತಾಡ್ಬಿಡ್ತಾರೆ ಮನ್ಸಿಗೆ ಬಂದಿದ್ದು ಮಾಡಿಬಿಡ್ತಾರೆ ಸ್ಟೇಟಸ್ನಾಗ ನೀವು ನೋಡಿರಿ ನಾಲ್ಕು ಟೈಪಿಂಗ್ ಸ್ಟೇಟಸ್ ಅಂತೂ ನೀವು ಯಾವ ಡೇಲಿ ಮುಂಜಾನೆ ಇದ್ಮೇ ಕಾಣ್ತಾವೆ ಒಂದು ಮದ್ವಿದು ಎರಡನೇದು ಮೋಟಿವೇಶನ್ ಮೂರನೇದು ಯಾವ್ದು ಬಂದು ಬರ್ಡ್ಡೆ ನಾಲ್ಕನೇದ ಮಾನ್ಸಿಕ್ ಈ ಮದುವೆ ಇದ್ದಾಗಂತರೂ ನೀವು ಚೆಕ್ ಮಾಡಿರಿ ಬನ್ನೋ ರೀ ಬನ್ನೋ ಮೇರಿ ಯಾವುದ್ರೊಂದು ಇದ್ದೇ ಇರ್ತೈತಿ ನೆಕ್ಸ್ಟ್ ಚೆಕ್ ಮಾಡಿರಿ ಮೋಟಿವೇಶನ್ ಐತಿ ಮನೊಂದು ಮೋಟಿವೇಶನ್ ನೋಡಿದೆ ನಾನು ಏನು ಮೋಟಿವೇಶನ್ ಅದು ಹಿಂಗೆ ಓಪನ್ ಮಾಡಿದೆ ಊಟ ಕರ್ ಕುಚ್ ಕರೋ ವರ್ಣ ನಹಿ ಚೋಡೆಗ ಕರ್ಮ ಊಟ ಕರ್ ಕುಚ್ ಕರೋ ವರ್ಣ ನಹಿ ಚೋಡೆಗ ಕರ್ಮ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಅಂತ ನಾಲ್ಕನೇ ಟೈಪ್ ಇರ್ತಾರೆ ರೀ ಅವ್ರ ಮಾನಸಿಕ ಇವ್ರ ಬಗ್ಗೆ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ನೀವು ತೆಗೆದು ನೋಡಿರಿ ಎಲ್ಲರೂ ಸಿಕ್ತಿರ್ತಾರೆ ಬರೀ ಕಣ್ಣೀರು ದುಃಖದ ಇದು ಇವ್ರಿಗೆ ಇಡೀ ಜಗತ್ತಿನ ತ್ರಾಸು ಇವ್ರ ಐತಿ ಇವ್ರ ಮನಸ್ಸಿನಾಗೈತೆ ಅನ್ನೋರ್ಗೈತೆ ಅವ್ರ ಬಗ್ಗೆ ಹೇಳೋನು ನಿಮಗೆ ಬೇಜಾರು ಮಾಡೋದಿಲ್ಲ ನನಗೆ ಮನ್ ಹೋಗ್ಬೇಕು ನನ್ನ ದೋಸ್ತ ಹೋಗ್ಬೇಕು ಸ್ಟೇಟಸ್ ಇಟ್ಟಾಳೆ ಎರಡ ಸ್ಟೇಟಸ್ ಇದು ಎರಡು ಸ್ಟೇಟಸ್ ಯೂಶ್ವಲಿ ಮಂದಿ ಏನು ಮಾಡಾತ್ತಾರೆ ಈಗ ಅವು ವಾಟ್ಸಪ್ ಸ್ಟೇಟಸ್ನ ಇಷ್ಟಿಷ್ಟು ಸಣ್ಣ ಸಣ್ಣ ಬಾರಿ ಇರ್ತಾವೆ ರೀ ಅವು ಒಂದೊಂದೊಂದೊಂದು ಹಾಕಿದ್ದನ್ನು ಅವನು ಚಿಕ್ಕಿ 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 ಬರುವಂಗೆ ಹಾಕ್ತಾರೆ ಬರೇ ಬರ್ಡ್ಡೇಗೆ ಯಾವ್ರ ವಿಶ್ ಮಾಡಿದಂದ್ರೆ ಆ ವಿಶ್ ಮಾಡಿದ್ದು ಬರೆದು ಹಾಕಿದ್ದನ್ನು ಸ್ಕ್ರೀನ್ಶಾಟ್ ತೊಗೊತಾರೆ ಯಾವ ಫೋಟೋ ಹಾಕ್ತಾನೋ ಫೋಟೋದು ಸ್ಕ್ರೀನ್ಶಾಟ್ ತೊಗೊತಾರೆ ಉಷ್ಟು ಏರಿಸ್ಬಿಡ್ತಾರೆ ಸ್ಟೇಟಸ್ನಾಗ ಬ್ಯಾಸ್ರಂದ್ರೆ ಬ್ಯಾಸ್ರಕ್ಕೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲೋದ್ರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೇ ಮೊನ್ನೆ ನನ್ನ ದೋಸ್ತು ಬೇಕು ವಾಟ್ಸಪ್ನಾಗ ಸ್ಟೇಟಸ್ ಇಟ್ಟಾಳ ಎರಡೇ ಸ್ಟೇಟಸ್ ಇಟ್ಟಾಳೆ ಒಂದೇ ಸ್ಟೇಟಸ್ ಆಕಿನ ಬಾಯ್ ಫ್ರೆಂಡ್ ಬರ್ಡ್ಡೆಸತಿ ಅದಕ್ಕೆ ಐ ಲವ್ ಯು ಬೇಬಿ ಹ್ಯಾಪಿ ಬರ್ಡ್ಡೆ ಸೋ ಮಚ್ ದಿಸ್ ಇಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಐ ಆಮ್ ರಿಯಲಿ ಹ್ಯಾಪಿ ಟುಡೇ ಒಂದು ಕನ್ನಡನಾಗೆ ಒಂದು ಇದು ಬರೋದು ಹಾಕೇಳರಿಕೆ ಏನಂತ ನೀ ನನ್ನ ಬಂಗಾರ ಚಿನ್ನ ಬಿಟ್ಟಿರೋಲ್ಲ ನಾ ನಿನ್ನ ಪ್ರೀತಿ ಮಾಡಿ ಕೊಡ್ತೀನಿ ಮುತ್ತು ಯಾವಾಗ ಇಡ್ತೆ ನನ್ನ ಬಾಯಾಗ ತುತ್ತು ಇಷ್ಟೆಲ್ಲ ಬರೆದು ಇವತ್ತು ನನ್ನ ಹ್ಯಾಪಿಯೆಸ್ಟ್ ಡೇ ಇಂಥದ್ದು ಎಲ್ಲ ಬರೆದು ಚಲೋ ಬರೆದು ಹಾಕೇಳ್ರಿ ಈಕಿಂದ ಎರಡನೇ ಸ್ಟೇಟಸ್ ಅವ್ರ ಅಜ್ಜಿಂದು ಡೆತ್ ಅನ್ವರ್ಸರಿಗೆ ಆರ್ ಐ ಪಿ ಅಜ್ಜ ಐ ರಿಯಲಿ ಮಿಸ್ ಯು ಟುಡೇ ಯು ಡೋಂಟ್ ನೋ ಹೌ ಐ ಫೀಲ್ ಐ ಫೀಲ್ ರಿಯಲಿ ಏನದು ಶ್ಯಾಟರ್ಡ್ ಅಂತ ನಂಗೆ ಭಾಳ ಬೇಜಾರಾಗಿ ಇವತ್ತು ಇಡೀ ದಿನ ನಾನು ನಿಮ್ದು ನೆನಪಿನ ಅದೇನ ನೋಡಿರಿ ಹೆಂಗಿರ್ತೈತಿ ಒಂದು ನೀವು ಹ್ಯಾಪಿ ಇರ್ತೀರಿ ಒಂದು ಸ್ಯಾಡ್ ಇರ್ತೀರಿ ಎರಡೂ ಒಂದೇ ಇರೋಕ್ಕಾಗಿಲ್ಲ ನೀವು ಈ ಒಂದು ಬಾಯ್ ಫ್ರೆಂಡ್ ಸಮನ್ ಖುಷಿಯಾಗಿಲ್ಲ ಅಜ್ಜಿ ಸಂಬಂಧ ಬೇಜಾರಾಗಿ ಎರಡೂ ಒಮ್ಮೆ ಇರೋಕ್ಕಾಗಿಲ್ಲ ಹಿಂಗದ ಆಮೇಲೆ ವಾಟ್ಸಪ್ನಾಗ ಇದು ಏನು ಫ್ಯಾಮಿಲಿ ಗ್ರೂಪಿಂದ ಹೊಸ ಅದೇ ತಿಂಡಿದು ಇದು ಏನು ತಿಂಡಿ ಅಂತ ನನಿದೆ ಅದನ್ನಷ್ಟ್ಯಾಗ್ ಸೀರಿಯಸ್ ತಗೊಳತ್ತಾರ ಮಂದಿ ಈಗ ಒಂದು ಹತ್ತು ವರ್ಷದಿಂದ ವಾಟ್ಸಪ್ ಇದ್ದಿದ್ದಿಲ್ಲ ಸೀರಿಯಸ್ ಇದ್ದಿದ್ದಿಲ್ಲ ಮಂದಿ ಅದ್ರ ಬಗ್ಗೆ ಈಗ ಯಾ ನಮನಿ ಸೀರಿಯಸ್ ರೀ ಒಂದು ದಿವ್ಸ ಏನಾಗೈತಿ ನನ್ನ ಬರ್ಡೇ ಇತ್ತು ಲಾಸ್ಟ್ ಇಯರ್ ನನ್ನ ಬರ್ಡೇ ಇದ್ದಾಗ ನಾನು ಹಂಗೆ ಹೊರಗೆ ಹೋಗೇನಿ ಹೊರಗೆ ಹೋದ್ಮೇಲೆ ನಮ್ಮ ಅವರ ನನ್ನ ಕಾಲೋಚಿಸಿದಾರೆ ಕಾಲೇಜ್ ಈ ಮಿಲ್ಲು ನಿನ್ನೊಂದು ಚಲೋ ಫೋಟೋ ಕಳಿಸಲ್ಲ ಅಂದ್ರೆ ಅಯ್ಯದಕ್ಕೆ ಮೀ ಹಂಗೆ ಸ್ಟೇಟಸ್ ಇಡ್ತೇನೆ ನಿನ್ನ ಬರ್ಡ್ಡೆ ಇತ್ತಲ್ಲ ಆಯ್ತು ತಗೋ ಅಂತಂತಂದು ಕಳಿಸಿದೆ ಮತ್ತು ಕಾಲ್ ಹಚ್ಚಿದಾರೆ ನಂಗೆ ಈ ಇದಲ್ಲೆಲ್ಲ ಲೇಪಾ ಅದು ನಿನ್ನ ಕೂದಲಿದ್ದಾಗಿನ ಕಳಿಸ್ ನಮ್ಮವನ್ನೇ ಬಿಡೋಂಗಿಲ್ಲಲ್ಲ ನಾನು ಕಡಿಸೋದೆ ನೀವು ಹೊರಗಿನವರ್ದೇನು ನೋಡಲೀನಾ ಮುಗೀತ ನನ್ನ ಬರ್ಡ್ಡೇ ಮುಗೀತ ಎಲ್ಲ ಆತ ಸಂಜೆಗೆ ಮನೆಗೆ ಹೋದೆ ನಮ್ಮ ಅವು ನಿಂತಾಳ ನಿಂತಾಳು ಬಾಯ್ಲಿ ನಾನು ಅಯ್ಯೋ ಏನೋ ಮಾಡ್ಯನ್ ದೋಸ್ತ ನನಗೂ ಗೊತ್ತಿಲ್ಲ ನಾನು ಏನು ಅಂತ ಬಟ್ ಏನೋ ಅಂತ ಅನಿಸ್ ನಂಗೆ ಹೋಗಿ ಕುಂತೆ ಯಾಕೆ ಮೀ ಏನತಮ್ಮ ಏನು ಮಾಡಿದೇವಿದಿನ ಅಂದ್ರೆ ಏನು ಮಾಡಿದೆ ಅಂತಂದೆ ದೋಸ್ತರು ಕೂಡ ಟೈ ಹೋಗಕ್ಕೆ ಟೈಮ್ ಇತ್ತು ನಿನಗೆ ಅಂದ್ರೆ ಹೋಗಿ ಬಂದೆ ಅಂತ ಮನೆಯಾಗಿನವ್ರ ಸಂಬಂಧ ಅಂತ ಅಲ್ಲಿ ಮೀ ನಿನ್ನ ರಾತ್ರಿ ಕೇಕ್ ಕಟ್ ಮಾಡಿರಿ ಇವು ಬಂದೆ ನಿಮ್ಮ ಕೂಡ ಊಟ ಮಾಡಕ್ಕೆ ಏನು ಪ್ರಾಬ್ಲಮ್ ಹೇಳಂತ ನಿಂದು ರಿಲೇಟಿವ್ಸ್ ತಮ್ಮ ಟೈಮ್ ಇಲ್ಲ ನಿನಗೆ ಅಂದ್ರೆ ಯಾರು ರಿಲೇಟಿವ್ಸ್ ಎಲ್ಲಿ ಬಂದಾರೆ ಎಲ್ಲಿ ಬಂದಾರೆ ಯಾರ ಬಂದ್ರ ನಂದೆ ಮುಂಜಾಲಿಂದ ಐವತ್ತಾರು ಮೆಸೇಜ್ ಬಂದ ನಿಂದು ರಿಲೇಟಿವ್ಸ್ ಕಡೆ ಒಂದು ವಾಟ್ಸಪ್ ಗ್ರೂಪ್ನೆಗೆ ಒಬ್ಬರಿಗಾರ ಥ್ಯಾಂಕ್ ಯು ಹೇಳಿದೆ ಅಂತ ಅಯ್ಯೋ ದೇವ್ರಿ ಅಂದನ ಇದ್ದವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕಾಗತ್ತಿಲ್ಲ ಫೋನ್ ಮಾಡಿದವ್ರಿಗೆ ಎತ್ತಾಗತ್ತಿಲ್ಲ ಇವ್ರದ್ದು ಇಷ್ಟು ಸೀರಿಯಸ್ ಆಮೇಲೆ ಅದು ಫ್ಯಾಮಿಲಿ ಗ್ರೂಪ್ ಅನ್ನೋದು ಏನು ಇವ್ರದ್ದು ಮುಂಜಲೇದ್ಮೇಲೆ ಒಬ್ಬರು ಒಂದು ಗುಡ್ ಮಾರ್ನಿಂಗ್ ಹಾಕಿದ್ರು ಇನ್ನೊಂದೊಂದು ಐದು ಟೈಪಿನ ಬೇರೆ ಬೇರೆ ಗುಡ್ ಮಾರ್ನಿಂಗ್ ಅದ್ರೊಳಗೆ ಆಮೇಲೆ ಫೇಕ್ ಮೆಸೇಜಸ್ ಸಿಕ್ಕಾಪಟ್ಟಿ ಫೇಕ್ ಮೆಸೇಜಸ್ ಏನೋ ಒಂದು ಮೆಸೇಜ್ ಇರ್ತೈತಿ ಸೆಂಡ್ ದಿಸ್ ಟು ಟೆನ್ ಪೀಪಲ್ ನಿಮ್ಗೊಂದು ಗುಡ್ ನ್ಯೂಸ್ ಬರ್ತೈತಿ ಇವತ್ತು ಈ ವಾಟ್ಸಪ್ ಗ್ರೂಪ್ಗೆ ಅಷ್ಟು ಯಾಕೆ ಸೀರಿಯಸ್ ತೊಗೊಂತಾರೆ ನೀವು ಫ್ಯಾಮಿಲಿ ವಾಟ್ಸಾಪ್ ಗ್ರೂಪ್ ಒಳಗೆ ಇದ್ರೊಳಗೆ ಅಂಕಲ್ ಆಂಟಿ ಮಾಮಾ ಮಾಮಿ ಕಾಕ ಕಾಕಿ ಊರೆಲ್ಲ ಇರ್ತಾರೆ ಬಟ್ ಏನು ಅದ್ರೊಳಗೆ ನಮ್ಮ ವಯಸ್ಸು ಹುಡುಗರು ಕಜನ್ಸ್ ಇರ್ತಾರಲ್ಲ ಇವರು ಯಾವತ್ತಲ ಈ ಗ್ರೂಪ್ ಮ್ಯೂಟ್ ಆಟ್ಬಿಟ್ಟಿರ್ತಾರೆ ಯಾಕೆ ನಮಗೆ ಬೇಡ ಬೇಡ ಅಂತೇಳಿ ಇಲ್ಲೇ ನೀವು ಮುಂಜೇಲೆ ಗುಡ್ ಮಾರ್ನಿಂಗ್ ಮೆಸೇಜ್ ಸಿಗ್ತಾವೆ ಟೈಪ್ಸ್ ಆಫ್ ಗುಡ್ ಮಾರ್ನಿಂಗ್ ಮೆಸೇಜ್ ಸಿಕ್ತಾವೆ ಎರಡನೇದು ಫೇಕ್ ಮೆಸೇಜ್ ಸಿಕ್ತವು ಇವತ್ತು ರಾತ್ರಿ ಏನೋ ಯು ವಿ ರೇಸ್ ಬರಾಕತ್ತೈತೆ ಅಂತ ಅದಕ್ಕೆ ಹನ್ನೆರಡಲಿ ಮೂರು ಗಂಟೆ ಮಟ್ಟ ನಿಮ್ಮದು ಫೋನ್ ಆಫ್ ಇಡಬೇಕಂತ ಹಿಂಗೆ ಮಾಡಿದ್ರೆ ಅಟ್ಟೆಟ್ ನಡಿತಿದ್ದಿಲ್ಲ ಈ ಫೋನ್ ಬಂದಾಗಿಂದ ಇಂಟರ್ನೆಟ್ ಬಂದಾಗಿಂದ ಮಂದಿ ಅದ್ರೊಳಗೆ ಕುಂತಾರೆ ಸ್ವಲ್ಪ ಆಜು ಬಾಜು ಇದ್ದವ್ರು ಕೂಡ ನೋಡಿ ಮಾಡಿದರೆ ಇನ್ನೂ ಭಾಳ ಚಲೋ ಐತೆ ಅನ್ನಿಸ್ತದೆ ಸೊ ಇದಾವೆ ಹೇಳಿ ನಮ್ಮ ಮುಗ್ಸ ನನ್ನ ಸೆಟ್ ಮನೆಯಾಗ ಮಾತು ಕೇಳಲಿಲ್ಲ ಅಂತಂದ್ರೆ ತೊಗೊಂಡು ಹೋಗಿ ಥರ ತುಂಬಿದ ಕೊಡ ಡೋಂಟ್ ಫಾರ್ಗೆಟ್ ಟು ವಾಚ್ ಕಾಮಿಡಿ ಕ್ಲಬ್ ಇನ್ ಸಿರಿ ಕನ್ನಡ ಈಗ ನೀವೆಲ್ಲರೂ ಕಾತುರದಿಂದ ಕಾಯೋ ಗಳಿಗೆ ಬಂದೇ ಬಿಡ್ತು ಅದೇ ನನ್ನ ಚೂಕ್ ಟೈಮ್ ಬಾಳೆಹಣ್ಣು ಆಪಲ್ಗೆ ಹೇಳುತ್ತೆ ಎಲ್ಲರೂ ನಿನ್ನ ಕಚಿ ಕಚಿ ತಿಂತಾರೆ ನಿಂಗೆ ನಾಚಿಕೆ ಆಗಲ್ಲ ಅಂತ ಆಗ ಆಪಲ್ ಇದ್ದು ನನ್ನೇನೋ ಎಲ್ರು ಕಚ್ಚಿ ಕಚ್ಚಿ ತಿಂತಾರೆ ಆದ್ರೆ ಜನರು ನಿನ್ನ ಬಟ್ಟೆ ಬಿಚ್ಚಿ ತಿಂತಾರೆ ನಾಚಿಕೆ ಆಗಲ್ಲ ಅಂತು ಸಿಕ್ಕ ಬಟ್ಟೆ ನಕ್ಕಿದ್ದೀರಾ ನಗು ಬೇಕು ಅಂದ್ರೆ ನೀವು ನೋಡ್ಬೇಕು ಕಾಮಿಡಿ ಕ್ಲಬ್ ಅಂತ ಹೇಳ್ತಾ ನಾನು ನಿಮ್ಮ ಅಮೃತ ಕಾಮಿಡಿ ಕ್ಲಬ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ

ಇಂತಹ ಅದೆಷ್ಟು ಚುಟುಕು ಸಾಹಿತ್ಯದೊಂದಿಗೆ ನಮ್ಮನ್ನೆಲ್ಲ ನಕ್ಕಿ ನಲಿಸಿದ ನಕ್ಕಿ ನಲಿಸಿ ನಕ್ಕಿ ನದಿ ನಗಿಸೋಕೆ ಬರ್ತಾ ಇದ್ದಾರೆ ನಮ್ಮ ಗುರುದತ್ರ ನನ್ ಇದ್ದು ಬರ್ತಾ ಇದೆ ಗಂಡ ಒಂದಿನ

ತನಕ ನೋಡ್ತಾ ಇರಿ ಕಾಮಿಡಿ ಕ್ಲಬ್ ನಿಮ್ಮ ಸಿರಿ ಕನ್ನಡದಲ್ಲಿ